3:30 ಆಯ್ತು ಈಗ ಬಂದಿದ್ದಾರೆ ಕೀ ಇರಬೇಕಲ್ಲ ಮತ್ತೆ ಕಾಲಿಂಗ್ ಬೆಲ್ ಲ್ಯಾಬ್ ಅಲ್ಲೇ ಬಿಟ್ಟು ಬಂದಿರಬೇಕು सर वाचन से तभी आशा आशा ड्राइवर सर बेग पुलिस कर आचा कंट्रोल रूम कंट्रोल रूम Thank you.
ನಾನು ನಿನ್ನ ಕಾಪಾಡಕ್ಕೆ ಬಂದಿರೋದು. ಮೌನ, ಕಾರ್ಯವೆಲ್ಲ ಕರೆಕ್ಟ್ ಆಗಿ ಮುಗಿಸಿ ಕೈಗೆ ಬಳೆ ತೊಡಿಸಿ ಕರ್ಕೊಂಡು ಬಂದಿದ್ಯಾ ತಾನೆ? ಅದು ಮೇನಕ, ಮಿಸ್ಟೇಕ್ ಮಾಡ್ಕೋಬೇಡ. ಆಶಾನ ಹಿಡ್ಕೊಂಬರಕ್ ಹೇಳಿರೋದು ಬೇರೆ ಕೆಲಸಕ್ಕೆ, ಅದು ನಿನಗೂ ಗೊತ್ತು ತಾನೆ. ನಮ್ಮ ಆಪರೇಷನ್ ಫೇಲ್ಯೂರ್. ಸ್ಟಾಪ್ ಇಟ್ ಮೇನಕ, ಸ್ಟಾಪ್ ಇಟ್. ಸೋಲು ಅನ್ನೋ ಪದವನ್ನೇ ಕೇಳದೆ ಇರೋ ಈ ದಯಾನಂದ್ಗೆ ಮತ್ತೆ ಮತ್ತೆ ಅದನ್ನ ಹೇಳಿ ತಲೆ ಕೆಡಿಸ್ಬೇಡ. ನಾನು ಹಾಕೊಂಡ್ರೋ ಪ್ಲಾನ್, ನೀ ತಗೊಂಡ್ರೋ ಕೆಲಸ ಯಾವತ್ತೂ ಫೇಲ್ ಆಗಿಲ್ಲ. ಈ ಆಪರೇಷನ್ ಗಡ್ಡ ಬಂದವನು ಯಾರು? ಯಾರು ಅವನು? ಅಮರ್. ಅಮರ್ ಏಜೆಂಟ್. ಅಮರ್ ಏಜೆಂಟ್. ಅಮರ್ 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2
ಯಾಕಮ್ಮ ಆಗ ನನ್ನೇನ್ ನೋಡ್ತಿದ್ಯಾ? ಅದೇ ಕಣ್ಣು, ಅದೇ ಮಗು, ಅದೇ ನೋಟ, ಸ್ವಲ್ಪನೇ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಆಗೋಕೆ ನನಗೇನಾಗಿದೆ ಸರ್? ನಿಮಗೆ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಈ ಗೋಪಿ ಲೋಲನ್ಗೆ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಯಾರೂ ಇಲ್ಲ. ಆಶಾ, ಈಗೆಲ್ಲ ಕ್ಲಾಸ್ ಟೈಮ್ ಅಲ್ಲಿ ಬಂದು ಕೆಲ್ಸಕ್ಕೆ ತೊಂದರೆ ಮಾಡ್ಬೇಡಮ್ಮ. ಸರ್, ಮೊನ್ನೆ ಯಾರೋ ನನ್ನ ಕಿಡ್ನಾಪ್ ಮಾಡಕ್ ಬಂದಾಗ ಯಾರೋ ವೀರಾಧಿ ವೀರ ಶೂರಾಧಿ ಶೂರ ಮೋಟರ್ ಬೈಕ್ ನಲ್ಲಿ ಮಿಂಚಿನ ವೇಗದಲ್ಲಿ ಬಂದು ಅವ್ರನ್ನ ಹೊಡೆದು ನನ್ನನ್ನ ಕಾಪಾಡಿದ್ರು ಸರ್. ಅದಕ್ಕೆ ನಾನೇನ್ ಮಾಡ್ಲಿ? ಆತನ ಕಣ್ಣು ಇದೇ ತರ ಇತ್ತು, ಆತನ ಮಗು ಇದೇ ತರ ಇತ್ತು. ಆತನ ಮೈ ಕಾಲು ಕೈ ಎಲ್ಲ ಹೀಗೆ ಇತ್ತ? ಅಲ್ಲಮ್ಮ, ಪ್ರಪಂಚದಲ್ಲಿ ಒಬ್ರು ತರ ಇನ್ನೊಬ್ರು ಇರಲ್ವಾ? ನಾನಂತೂ ನೀನ್ ಅನ್ಕೊಂಡಿರೋ ಹಾಗೆ ಶೂರಾನು ಅಲ್ಲ, ಧೀರಾನು ಅಲ್ಲ. ಹೇಳ್ತೀರಾ ಹುಚ್ಚುಡುಗಿ. ಅಲ್ಲಮ್ಮ, ನನಗೆ ಸರಿಯಾಗಿ ಸೈಕಲೇ ಹೊಡಿಯಕ್ ಬರಲ್ಲ, ಇನ್ ನಾನ್ ಮೋಟರ್ ಸೈಕಲ್ ಬಿಡೋದಾ? ಯಾರಾದ್ರೂ ಜೋರಾಗಿ ಮಾತಾಡಿದ್ರೆ ನನ್ನ ಗುಂಡಿಗೆನೆ ಕೈಗೆ ಬಂದ್ಬಿಡುತ್ತೆ. ಅಂತದ್ರಲ್ಲಿ ಫೈಟ್ ಮಾಡೋದಾ? ಶಿವ 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 ಶಿವ. ನನ್ನ ಆಸೆ ಪೂರ್ತಿ ನಿರಾಶೆ ಮಾಡ್ಬಿಟ್ರಿ ಸರ್. ಪರವಾಗಿಲ್ಲ, ಕೂತ್ಕೊಳ್ಳಿ. ನೋಡಮ್ಮ, ರಾತ್ರಿ ಹೊತ್ತು ಮಲಗಬೇಕಾದ್ರೆ ದೇವ್ರ ಧ್ಯಾನ ಮಾಡ್ಕೊಂಡು ಮಲಗಬೇಕು. ಇಲ್ಲದಿದ್ರೆ ಯಾರನ್ನೋ ನೆನೆಸ್ಕೋತಾ ಕೆಟ್ ಕೆಟ್ ಕನ್ಸು ಕಾಣ್ತಾ ಕಂಡವ್ರಿಗೆಲ್ಲ ಪ್ರಾಣ ತೆಗಿಬೇಕಾಗುತ್ತೆ. ಅಯ್ಯೋ ಸರ್, ಸರ್ ನನ್ ಕಂಡಿದ್ ಕನಸಲ್ಲ ಸರ್, ನಿಜವಾಗ್ಲೂ ನಡೆದಿತ್ತು ಸರ್. ಸರ್ ಸರ್, ಅವರು ಅವರು ನಿಮಗೆ ರಾಘವೇಂದ್ರ. ಏನಪ್ಪಾ ತಂದೆ, ನಾನು ಏನು ತಪ್ಪು ಮಾಡಿದ್ದೆ? ನೋಡಮ್ಮ, ನನ್ನ ಹೆಸರು ಮಾತ್ರ ಗೋಪಿಲವಲ್ಲ,
ಆದ್ರೆ ನಿಜವಾಗ್ಲೂ ನಾನು ಬ್ರಹ್ಮಚಾರಿ. ನನ್ನನ್ನು ಬಿಟ್ಬಿಡು. ಅಯ್ಯೋ ಕೈ ತೆಗಿ. ಬರ್ಲಾ ಸರ್? ಬರ್ಬೇಡಮ್ಮ, ಹೋಗು. ಬರ್ತೀನಿ. ಅಯ್ಯೋ ಹೋಗಮ್ಮ. ಅಯ್ಯೋ ಓಂ ಶಿವಾಯ ನಮಃ. ರಾಘವೇಂದ್ರ ನಾನೇ ನಿಮ್ಮನ್ ಲವ್ ಮಾಡಕ ಕೈ ಹಿಡಿದೆ. ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡಿ, ನಾನ್ ಬರ್ತೀನಿ. ನಾನು ಬರ್ತೀನಿ. ನಾನು ನನ್ ಮನೆಗೆ ಹೋಗ್ತಾ ಇದ್ದೀನಿ. ನಾನು ನಮ್ ಮನೆಗೆ ಹೋಗ್ಬೇಕು. ಸರಿ ಹೋಗಿ, ನಾನೇ ಆಗ್ಬೇಕು. ನನ್ ಕಾರ್ ವೀಲ್ ಪಂಚರ್ ಆಗೋಯ್ತು, ಆಟೋನಲ್ಲಿ ಬಂದೆ. ಸ್ವಲ್ಪ ವೇಟ್ ಮಾಡಿ ಅಂದ್ರೆ ಹೋಗ್ಬಿಟ್ಟ ಸರ್. ಅದಕ್ಕೆ ನಿಮ್ ಸೈಕಲ್ ನಲ್ಲಿ ನನ್ನ ಡಬಲ್ ರೈಡ ನಿಮ್ಮನ್ ಕೂರಿಸ್ಕೊಂಡ. ನೋಡಿ, ನಾನು ಬ್ರಹ್ಮಚಾರಿ, ನನ್ ಸೈಕಲ್ ಕೂಡ ನನ್ ತರನೇ ಬ್ರಹ್ಮಚಾರಿ ಬೈಸಿಕಲ್. ಸರ್ ಸರ್, ಏನ್ ಸರ್, ಒಂದು ಹುಡುಗಿ ಅದು ನಿಮ್ ಶಿಷ್ಯರು, ಚಿಕ್ಕ ಸಹಾಯ ಮಾಡಬಾರ್ದ? ಬೇಕಾದ್ರೆ ನಾನು. ಅಯ್ಯೋ ಇಲ್ಲೂ ಇದೇನಾ ಸರ್? ಪ್ಲೀಸ್ 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 ಪ್ಲೀಸ್. ಓಕೆ ಓಕೆ ಓಕೆ. ನೋಡಿ, ಇನ್ಮೇಲೆ ನೀವು ಒಂಟಿಯಾಗಿ ಬಂದು ನೀವು ನನಗೆ ನನ್ನ ಬೈಸಿಕಲ್ಗೆ ಈ ರೀತಿ ತೊಂದರೆ ಕೊಡ್ಬೇಕು. ಬನ್ನಿ. ಅಯ್ಯೋ ಕೈ ಕೈ. ಬನ್ನಿ ದೂ. ಏನಮ್ಮ ಹುಡುಗಿ ಯಾವ ಕಡೆ ಹೋಗ್ತಿದ್ಯಾ? ಮಾತಾಡೋಕ್ ಬರಲ್ವಾ? ಇವ್ ಎರಡು ಕೇಳಲ್ವಾ? ಬಾಯಿ ಮುಚ್ಕೊಂಡು ಹೋಗತ್ತ. ಬೇಡಪ್ಪ ಹುಡುಗ್ರ, ಈ ಹುಡುಗಿನ್ ಬಿಟ್ಬೇಡಿ. ನಾ ಮಾತ್ರ ಬಿಡೋದಿಲ್ಲ. ನಾ ಬಂದೆ ನಿನ್ ಹತ್ರ, ನೀ ಬಾರೆ ನನ್ ಹತ್ರ. ಅಯ್ಯೋ ಸರ್. ಬೇಡ್ರಪ್ಪ ಬನ್ನಿ ಸರ್. ಬೇಡಿ ಸರ್. ಅಯ್ಯೋ ಬೇಡ ಸರ್. ಅಯ್ಯೋ ಸರ್. ಬೇಡ್ರಪ್ಪ ಬನ್ನಿ ಸರ್. ಬೇಡಿ ಸರ್. ನೀ ಒಬ್ರು ಗಂಡ್ಸ ಅಮೇಸನ ಬಾರ್ಸಿ ಸರ್. ಬಿಡ್ರಪ್ಪ ಮಾತಾಡ್ಬೇಕು ಸರ್. ಬಂದ್ರ ಇವರು ಒಳ್ಳೆ ಮಾತಾಡಿದ್ರೆ ಕೇಳಲ್ಲ ಸರ್. ಒಂದು ನಾಲ್ಕು ಹೊಡಿರಿ ಸರ್. ಇವನು ನಮಗ್ ನಾಲ್ಕು ಹೊಡಿತಾನ? ನೋಡ್ತಾ ಇರಿ, ಕ್ವಿಕ್ ಕಾಲ್ ಬರುತ್ತಾರೆ ಸರ್. ಹೊಡಿರಿ ಸರ್, ಹೊಡಿರಿ ಸರ್. ಅಯ್ಯೋ ಇಷ್ಟನ ಹೊಡಿಯೋದಿಲ್ವಾ? ಬಿಡಿ ಕೈನ. ಬನ್ನಿ ಸರ್. ರಾಘವೇಂದ್ರ ಸರ್, ಸರ್, ಸರ್. ಅಯ್ಯೋ ಪಾಪಿಗಳ, ಸುಮ್ನೆ ಗಲಾಟಿ ಮಾಡ್ರು ಅಂತಂದ್ರೆ ಹೊಡೆದು ಮಲಗಿಸೇ ಬಿಡ್ರಲ್ಲೋ. ಒಳ್ಳೆ ತಗಡು, ನಾನೆಲ್ಲೋ ದೊಡ್ಡ ರೌಡಿ ಅಂತ ತಿಳ್ಕೊಂಡಿದ್ದೆ. ಸಾಕು ಸಾಕು, ನಿಮ್ ದುಡ್ಡು ಇಸ್ಕೊಂಡು ಹೋಗಿ. ಇಷ್ಟು ಬೇಗನ? ಇನ್ನ ಹೊಡೆದಾಟನೇ ಆಗಿಲ್ಲ. ಒಂದ್ ಕೆಲ್ಸ ಮಾಡು, ನಿನ್ ದುಡ್ಡು ನಮಗ್ ಬೇಡ, ನಮ್ಮೆಲ್ರಿಗೂ ಒಂದೊಂದು ಮುತ್ತು ಕೊಟ್ಬಿಡು. ಓಕೆ? ಎಷ್ಟು ಕುಬ್ಬಿದೆ, ನನ್ನನ್ನ ಮುತ್ತು ಕೇಳ್ತೀಯಾ? ಸರ್, ಸರ್. ಅವನೆಲ್ ಬರ್ತಾನೆ, ನಮ್ ಕೆಲ್ಸ ಎಲ್ಲ ಮುಗ್ದಾದ್ಮೇಲೆ ಮನೆಗ್ ಕರ್ಕೊಂಡು ಹೋಗ್ ಬರ್ತಾನೆ. ಏಯ್ ಬಂದ್ರು ಸರ್.
ಸೀಕ್ರೆಟ್ ಆಗಿ ಇಟ್ಕೋ. ನಾನು ಸುಮ್ಮನೆ ಇರಬೇಕಾದ್ರೆ ನೀವು ಒಂದು ಕೆಲಸ ಮಾಡಬೇಕು. ನೀನು ಸುಮ್ಮನೆ ಇರಬೇಕಾದ್ರೆ ನಾನೇನು ಮಾಡಬೇಕು? ವೆರಿ ಸಿಂಪಲ್. ಮಾಡ್ತೀರಾ? ಏನು ಅಂತ ಹೇಳಿದ್ರೆ ತಾನೆ ಮಾಡಕ್ಕೆ. ನೀವು ನನ್ನ ಲವ್ ಮಾಡಬೇಕು. ಹಾ, ಲವ್ವಾ? ನಾನು ನಿನ್ನನ್ನ? ಅಯ್ಯಯ್ಯೋ, ಓಂ ನಮಃ ಶಿವಾಯ. ಯಾರಿಂದಲೂ ತಡೆಯಕ್ಕಾಗದೆ ಇರೋ ಟೆರರಿಸ್ಟ್ನ ಸದೆ ಬಿಡದು ನನ್ನ ಮಗಳ ಪ್ರಾಣನ ಕಾಪಾಡಿದ್ರಿ. ನಿಮ್ಮಂಥ ವೀರಪುರುಷನ ಭೇಟಿ ಮಾಡಿದ್ದು ನನಗೆ ತುಂಬಾ ಸಂತೋಷ. ಇದಕ್ಕೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಏನು ಬೇಕಾಗಿಲ್ಲ ಸರ್, ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ. ಗುಡ್, ವೆರಿ ಗುಡ್. ಈ ಕರ್ತವ್ಯನಷ್ಟೇ ನಾನು ಬಹಳ ಮೆಚ್ಕೋತೀನಿ. ಅಂದಹಾಗೆ ನಿಮ್ಮ ಊರು ಯಾವುದು? ಭಾರತ ದೇಶನೇ ನನ್ನ ಜನ್ಮಭೂಮಿ, ಕರ್ನಾಟಕವೇ ನನ್ನ ತಂದೆ ತಾಯಿ, ಕನ್ನಡಿಗರೇ ನನ್ನ ಬಂಧು ಬಳಗ ಎಲ್ಲ. ನನ್ನ ಬದುಕನ್ನ ನಮ್ಮ ದೇಶಕ್ಕೋಸ್ಕರ ಅರ್ಪಿಸ್ತೇನೆ. ನಿಮ್ಮಂತಹ ಮಗನ್ ಪಡೆಯೋದಕ್ಕೆ ಕನ್ನಡ ಜನತೆ ಪುಣ್ಯ ಮಾಡಿರ್ಬೇಕು. ಛೇ ಛೇ ಛೇ, ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾನು ಭಾಗ್ಯಶಾಲಿ, ನನ್ನ ಪುಣ್ಯ. ಎಂಥ ಮಾತು ಹೇಳಿದ್ರಿ? ಕೂತಿನ ಸೋಂಬೇರಿಗಳೇ ಹೆಚ್ಚಾಗಿರುವ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ನಿಮ್ ತರ ವಿಚಾರ ಮಾಡಿಬಿಟ್ರೆ ನಮ್ಮ ದೇಶದಲ್ಲಿ ನಡೀತಿರೋ ಈ ಅನ್ಯಾಯ ಅಕ್ರಮ ನಿರ್ನಾಮ ಆಗ್ಬಿಟ್ಟು ನಮ್ಮ ದೇಶ ಉದ್ಧಾರ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಡ್ಯಾಡಿ ತುಂಬಾ ಮಾತಾಡಿ ಬೋರ್ ಹೊಡಿಸಿರ್ಬೇಕಲ್ಲ. ಕ್ವೈಟ್ ಪಾಸಿಬಲ್. ಛೇ ಛೇ ಛೇ, ಹಾಗೇನಿಲ್ಲ, ದೇಶದ ಬಗ್ಗೆ ಮಾತಾಡ್ತಿದ್ವಿ. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಫಾರ್ ಮೀ ಆಲ್ಸೋ. ಗುಡ್. ಇವರೇ ನಮ್ಮ ಬಾಸ್. ಆ ಗೊತ್ತು ಬಿಡಿ, ಮಿಸ್ಟರ್ ದಯಾನಂದ್. ದಯಾನಂದ್ ಇಂಡಸ್ಟ್ರೀಸ್, ದಯಾನಂದ್ ಟೆಕ್ಸ್ಟೈಲ್ಸ್, ದಯಾನಂದ್ ಶಿಪ್ಪಿಂಗ್ ಕಾರ್ಪೊರೇಷನ್, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್, ದಯಾನಂದ್. ಸಾಕು ಸಾಕು, ನೀವು ನನ್ನ ಹೆಸರು, ನನ್ನ ಕಸಬು, ನನ್ನ ವ್ಯವಹಾರಗಳನ್ನೆಲ್ಲ ಇಂಚಿಂಚು ಬಿಡದೆ ತಿಳ್ಕೊಂಡಿದ್ದೀರಲ್ಲ. ಗುಡ್. ನನ್ನ ವೃತ್ತಿನೇ ಅದು. ಈ ಧರಣಿ ಮೇಲಿರುವ ಶ್ರೀಮಂತರ ಪಟ್ಟಿ ಎಲ್ಲ ನನ್ನ ಡೈರಿ ಒಳಗಿದೆ. ಸಮಯ ಬಂದಾಗ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಗ ನಮ್ಮನ್ನ ಭೇಟಿ ಮಾಡೋ ಸಮಯ ಬಂದಿದೆ. ಬಂದಿದ್ದೀನಲ್ಲ. ನಿಮ್ ಹೆಸರು ಮಾತ್ರ ಕೇಳಿದ್ದೆ, ಆದ್ರೆ ವಿಳಾಸ ಸಿಕ್ಕಿರ್ಲಿಲ್ಲ. ಅದು ಯಾರಿಗೂ ಸಿಗೋದಿಲ್ಲ. ನಿಮ್ಮಂತ ಶ್ರೀಮಂತರಿಗೆ ಕಷ್ಟ ಬಂದಾಗ ನಾನೇ ಕಾಣಿಸ್ಕೊಳ್ತೀನಿ. ಕೈ ತುಂಬಾ ಹಣ ತಗೊಂಡು ಎಷ್ಟೇ ಕಷ್ಟದ ಕೆಲಸವಾದ್ರೂ ಸುಲಭವಾಗಿ ಮಾಡಿ ಮುಗಿಸ್ತೀನಿ. ತುಂಬಾ ಸಂತೋಷ. ಆದ್ರೆ ನಮ್ಮ ಪ್ರಾಬ್ಲಮ್ ಬಹಳ ದೊಡ್ಡದು. ಅಡ್ರೆಸ್ ಇಲ್ದಿರೋ ನಿನ್ನ ಹತ್ರ ವ್ಯವಹಾರ ಹೇಗ್ ಮಾಡೋದು? ದಯಾನಂದ್, ಈ ಧರಣೇಂದ್ರ ಹೆಸರನ್ನ ಕೇಳಿದ್ರೆ ಈ ಧರಣಿನೇ ನಡುಗುತ್ತೆ. ನನ್ನ ಅಡ್ರೆಸ್ ಕೆದಕಿ ಕೇಳಿದ ಮೊದಲನೇ ವ್ಯಕ್ತಿ ನೀನೇ. ನಿನ್ನಂತ ಸಣ್ಣ ಮನುಷ್ಯನ ಜೊತೆ ವ್ಯವಹಾರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬರ್ತೀನಿ. ಗುಡ್ ಬೈ ವಿಶ್ವ. ನನ್ನನ್ನೇ ಕೊಲ್ಲೋದಕ್ ನೋಡ್ದ್ಯಾ? ನಿನ್ ಶಕ್ತಿ ಪರೀಕ್ಷೆ ಮಾಡಿ ನೋಡ್ದೆ. ನನ್ನ ಶಕ್ತಿ ಪರೀಕ್ಷೆ ಮಾಡಕ್ ಹೋಗಿ ನಿನ್ನ ಜೀವನೇ ಕಳ್ಕೊಳ್ತಿದ್ದೆ. ನಿನ್ನಂತ ಅನುಮಾನದ ಪ್ರಾಣಿ ಜೊತೆ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಧರಣಿ ಏನಿದೆಲ್ಲ? ಪ್ಲೀಸ್ ಪ್ಲೀಸ್ ಮೇನಕಾ, ಡೋಂಟ್ ಸ್ಟಾಪ್ ಮಿ. ಸಾರಿ ಸಾರಿ, ನನಗೋಸ್ಕರ ನಿಮ್ಮನ್ನೆಲ್ಲಿ ಕರ್ಕೊಂಡು ಬರಕ್ಕೋಸ್ಕರ ನಾನ್ ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ. ಅವ್ರು ನಿಮ್ಮನ್ನ ಟೆಸ್ಟ್ ಮಾಡಕ್ ಹಾಗೆ ಮಾಡಿದಾರಷ್ಟೇ. ನೀವ್ ಹೋಗ್ಲೇಬೇಕು ಅಂದ್ರೆ ಕಿಲ್ ಮೇಂಟೇನ್ ಗೋ. ಹೌದು ಧರಣೇಂದ್ರ, ಡೋಂಟ್ ಮಿಸ್ಟೇಕ್ ಮಿ. ಓಕೆ ಮೇನಕಾ, ನಿನಗೋಸ್ಕರ ಒಪ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವ್ಯವಹಾರ ಚಟ್ಪಟ್ ಅಂತ ಮುಗಿಸ್ಬೇಕು. ಕಮ್ ಆನ್, ಕಮ್ ಸಿಟ್ ಡೌನ್ ಪ್ಲೀಸ್. ಮಿಸ್ಟರ್ ಧರ್ಣೇಂದ್ರ, ನಿಮ್ ರೇಟ್ ಏನು ಅಂತ ಹೇಳಿದ್ರೆ ನಾನ್ ನನ್ನ ಕೆಲಸ ಹೇಳ್ತೀನಿ. ಒಂದೊಂದು ಕೆಲಸಕ್ಕೆ ಒಂದೊಂದು ರೇಟ್ ಇದೆ. ನಿಮ್ ಕೆಲಸ ಏನು ಅಂತ ಹೇಳಿದ್ರೆ ನಾನ್ ನನ್ನ ರೇಟ್ ಹೇಳ್ತೀನಿ. ಓಕೆ ಓಕೆ. ಸೈಂಟಿಸ್ಟ್ ಮೋಹನ್ ರಾಮ್ ಇದ್ದಾರಲ್ಲ? ಹೌದು. ಅವರೊಂದು ಜೀನ್ಸ್ ಬಾಂಬ್ ಕಂಡು ಹಿಡಿದಿದ್ದಾರೆ. ಅವ್ರನ್ನ ನಾನೇನ್ ಮಾಡ್ಬೇಕು? ಅಯ್ಯಯ್ಯೋ, ಅವ್ರನ್ನೇನು ಮಾಡ್ಬಿಡ್ಬೇಡಿ. ಅವ್ರು ಕಂಡು ಹಿಡಿದಿರೋ ಫಾರ್ಮುಲಾ ನಮಗ್ ಬೇಕು ಅಷ್ಟೇ. ಗುಡ್, ದೊಡ್ಡ ವಿಷಯಕ್ಕೆ ಕೈ ಹಾಕಿದ್ರಿ. ಒಂದ್ 50 ಲಕ್ಷ ಕೊಡಿ. 50 ಲಕ್ಷ? ಎಸ್. ಅಡ್ವಾನ್ಸ್ 25 ಲಕ್ಷ ಈಗ ಕೊಡಬೇಕು. ಫಾರ್ಮುಲಾ ನಿಮ್ ಕೈ ಸೇರಿದ್ಮೇಲೆ ಉಳಿದರ್ದ ಅಮೌಂಟ್ ನನ್ ಕೈ ಸೇರ್ಬೇಕು. ಓಕೆ ಮೇನಕಾ? ನಿಮಗೆ ಓಕೆ ತಾನೆ ಬಾಸ್? ನಿಮ್ ರೇಟ್ ನನ್ಗೆ ಒಪ್ಪಿಗೆನೆ, ಆದ್ರೆ ಒಪ್ಕೊಂಡಿರೋ ಕೆಲಸ ಮಾತ್ರ ಮುಗಿಸ್ಕೊಡ್ಬೇಕು. ಒಪ್ಕೊಂಡ್ ಕೆಲಸ ಮುಗಿಸ್ದೆ ಹೋದ್ರೆ ಈ ಧರಣೇಂದ್ರ ಈ ಧರಣಿ ಮೇಲೆ ಇರೋದಿಲ್ಲ. ಅಂಡರ್ಸ್ಟ್ಯಾಂಡ್? ನೀವು ನನ್ನ ಕೊಂದ ಹಾಕಿದ್ರು ಸರಿ, ಅದ ಮಾತ್ರ ನಿಮ್ ಕೈ ಸಿಕ್ಕೋದಿಲ್ಲ. ಸಾರಿ, ನೀವು ಪ್ರಪಂಚಕ್ಕೆ ದೊಡ್ಡ ಸೈಂಟಿಸ್ಟ್, ನಿಮ್ಮನ್ ಕೊಲ್ಲೋದೆ ನಾನು
ಆದ್ರೆ ನಿಮ್ಮ ಮಗಳನ್ನ ಡ್ಯಾಡಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಇವನಿಗೆ ಮಾತ್ರ ಆ ಫಾರ್ಮುಲಾ ಕೊಡಬೇಡಿ ನೋ ನೋ ಬೇಬಿ ನಿನ್ ಪ್ರಾಣ ತಗೊಂಡು ನಾವೇನ್ ಮಾಡೋಣ ವಯಸ್ಸಿಗೆ ಬಂದ ಹುಡುಗಿನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ನಮ್ಮ ಹುಡುಗರಿಗೆ ಚೆನ್ನಾಗಿ ಗೊತ್ತು ಬ್ಲ್ಯಾಕ್ ಮೇಲ್ ಮಾಡಕ್ ಬಂದಿದ್ದೀನಿ ರಾಸ್ಕಲ್ ನಾನು ಈ ದೇಶದ ಪ್ರಜೆ ಈ ಮಣ್ಣಿನ ಮಗ ನನ್ನ ಜೀವಮಾನವೆಲ್ಲ ಕಷ್ಟಪಟ್ಟು ನನ್ನ ಮಾತೃಭೂಮಿಗೆ ಸಲ್ಲಿಸಿರೋ ಕಾಣಿಕೆ ಆ ಫಾರ್ಮುಲಾ ನಿನ್ನ ಪೊಳ್ಳು ಬೆದರಿಕೆ ಹೆದರಿ ಆ ಫಾರ್ಮುಲಾನ ಒಪ್ಪಿಸ್ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ ನೆವರ್ ನೆವರ್ ನಿಜ ರಾತ್ರಿ ಹಗಲು ಊಟ ನಿದ್ರೆ ಬಿಟ್ಟು ಹೆಂಡತಿ ಮಕ್ಕಳನ್ನು ಮರೆತು ಆ ಫಾರ್ಮುಲಾ ಕಂಡಿಡಿದ್ರಿ ಅದಕ್ಕೆ ಸರ್ಕಾರ ನಿಮಗೆ ಏನ್ ಕೊಡ್ತು ಆಫ್ಟರ್ ಆಲ್ ಒಂದು ಪ್ರಶಸ್ತಿ ಪತ್ರ ಆ ಫಾರ್ಮುಲಾ ನೀವು ನಮಗೆ ಕೊಟ್ರೆ ನಾವು ನಿಮಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಪಾಪಿಗಳ್ರ ಈ ದೇಶದಲ್ಲಿ ಹುಟ್ಟಿ ಈ ಮಣ್ಣಿನನ್ನ ತಿಂದು ಈ ದೇಶಕ್ಕೆ ದ್ರೋಹ ಬಗೆತಾ ಇದ್ದೀರಾ ಹಾಲು ಉಣಿಸಿ ತಾಯಿನ ನಿಮ್ಮ ಸುಖಕ್ಕೋಸ್ಕರ ಬೇರೆಯವ್ರಿಗೆ ಮಾರ್ಕೋತಾ ಇದ್ದೀರಲ್ರ ಚಂಡಾಳ್ರ ಮಿಸ್ ಮೋಹನ್ ರಾಮ್ ತುಂಬಾ ಮಾತಾಡಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಸುಮ್ಮನೆ ನಮ್ಮ ಜೊತೆ ಲ್ಯಾಬಿಗೆ ಬಂದು ಆ ಫಾರ್ಮುಲಾ ಒಪ್ಪಿಸಿ ಇಲ್ಲದೆ ಹೋದ್ರೆ ನಿಮ್ ಕಣ್ಣೆದ್ರಿಗೆ ನಿಮ್ ಮಗಳ ಮಾನ ಕಳಿಬೇಕಾಗುತ್ತೆ ಗುಡ್ ಇದು ನಿಜವಾದ ತಂದೆ ಮಗಳಿಗೋಸ್ಕರ ಮಾಡಬೇಕಾದ ಕರ್ತವ್ಯ ಏನು ಯೋಚನೆ ಮಾಡ್ತಿದ್ರ ಬನ್ನಿ ಲ್ಯಾಬಿಗೆ ಹೋಗೋಣ ಬೇಡ್ರಪ್ಪ ದೇಶಕ್ಕೆ ಅನ್ಯಾಯ ಮಾಡಬೇಡಿ ಆ ಕ್ಯಾಸೆಟ್ ತಿಳ್ಕೊಡಿ ನಿಮ್ಗೇನು ಅನ್ಯಾಯ ಮಾಡಿಲ್ವಲ್ಲ ನಿಮ್ಮ ಫಾರ್ಮುಲಾನ ಈ ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡಿದೀವಿ ನಿಮ್ಮ ಫಾರ್ಮುಲಾ ನಿಮ್ಮ ಹತ್ರನೇ ಇದೆ ಅಷ್ಟೇ ಕಮಾನ್ ಲೈಟ್ಸ್ ನಮ್ಮವ್ರು ಯಾರೋ ಸಾಯಿಸ್ತಿದ್ದಾರೆ ಏನಿದು ಐಶಾನ್ ಏಜೆಂಟ್ ಅಮರ್ ಏಜೆಂಟ್ ಅಮರ್ ಶೂಟ್ ಹಿಮ್ ಸ್ಟಾಪ್ ಕಮ್ ಆನ್ ಒಳ್ಳೆ ಸಮಯಕ್ಕೆ ಬಂದ್ರೆ ಮಿಸ್ಟರ್ ಅಮರ್ ಈ ದ್ರೋಹಿಗಳು ನನ್ನ ಫಾರ್ಮುಲಾಸ್ ನೆಲ್ಲ ವಿಡಿಯೋನಲ್ಲಿ ಎಕ್ಸ್ಪೋಸ್ ಮಾಡ್ಬಿಟ್ಟಿದ್ದಾರೆ ಏಯ್ ಕೊಡೋ ಕ್ಯಾಸೆಟ್ ಹಾ ಯಾರು ನಿಮ್ಮನೆ ಕೆಲಸ ಕಲ್ಸಿದ್ದು ಹೇಳ್ತೀನಿ ಹೇಳು ಹೇಳ್ತೀನಿ ಮಾತಾಡು ಹೋಗಿದ್ ಕೆಲಸ ಎಲ್ಲ ಪೂರ್ತಿ ಆಯ್ತಾ ಕೆಲಸ ಆಯ್ತು ಬಾಸ್ ಕೆಲಸ ಮುಗಿದ್ಮೇಲೆ ಅಲ್ಲೇನೋ ಮಾಡ್ತಾ ಇದೀಯಾ ಇಡಿಯಟ್ ಬಾರ ಬೇಗ ಬರಕ್ಕಾಗಲ್ಲ ಬಾಸ್ ಬರಕ್ಕಾಗಲ್ಲ ಯಾಕೆ ಅಣ್ಣ ಮೇಲೆ ಪಿಸ್ತೂಲ್ ಇದೆ ಪಿಸ್ತೂಲ್ ಯಾರ್ದು ಏಜೆಂಟ್ ಅಮ್ಮ ಮಿಸ್ಟರ್ ಅಮರ್ ನನ್ನವರ ಮೇಲೆ ಆಕ್ರಮಣ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಕೇಳಿ ನನಗೆ ತುಂಬಾ ಸಂತೋಷವಾಯ್ತು ಕಂಗ್ರಾಚುಲೇಷನ್ಸ್ ಸೈಂಟಿಸ್ಟ್ ಮಗಳು ಆಶಾ ನನ್ನ ಹತ್ರನೇ ಇದ್ದಾಳೆ ಅವಳು ಜೀವಂತವಾಗಿ ನಿನಗೆ ಬೇಕು ಅಂದ್ರೆ ಆ ಕ್ಯಾಸೆಟ್ ನ ನಮ್ಮವ್ರ ಕೈಯಲ್ಲಿ ಕೊಟ್ಟು ಕಳಿಸು ಇಲ್ದಿದ್ರೆ ಬೇಡಿ ಅವಳು ಕೊಲ್ಬೇಡಿ ನನ್ನ ಮಗಳು ಕೊಲ್ಬೇಡಿ ಮಿಸ್ಟರ್ ಅಮರ್ ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ನೀವು ಉಳಿಸಬೇಕು ಸಮಾಧಾನ ಮಾಡ್ಕೊಳ್ಳಿ ಆಯ್ತು ನಿನ್ನ ಕ್ಯಾಸೆಟ್ ನಾನೇ ನಿನ್ನ ಕೈಗೆ ತಂದ್ಕೊಡ್ತೀನಿ ನೀನು ನನ್ನ ಕೈಗೆ ಆಶಾನ ಒಪ್ಪಿಸ್ಬೇಕು ಶಬಾಷ್ ಭಲೆ ಇದು ಇದು ನಿಜವಾದ ಗಂಡು ಅಂದ್ರೆ ನೀನೇ ನೋಡು ನಿನ್ನ ಮೆಚ್ಚುಗೆ ಮಾತು ನನಗೆ ಬೇಕಾಗಿಲ್ಲ ಕ್ಯಾಸೆಟ್ ತಗೊಂಡು ಎಲ್ಲಿಗೆ ಬರ್ಬೇಕು ಹೇಳು ಅಮರ್ ನಿನ್ನ ಚಾಣಕ್ಯತನ ನನ್ನ ಹತ್ರ ಬೇಡ ನನ್ನವರು ನನ್ನ ಜಾಗಕ್ಕೆ ನಿನ್ನನ್ನು ಕರ್ಕೊಂಡು ಬರ್ತಾರೆ ಓಕೆ ಇನ್ನ 1 ಗಂಟೆ ಟೈಮ್ ಕೊಡ್ತೀನಿ ಅಷ್ಟರಲ್ಲೇ ನೀನು ಬಂದು ಸೇರ್ಬೇಕು ನನ್ನ ಟೈಮ್ ಆನ್ ಹಲೋ ಹಲೋ ಎಷ್ಟು ದೂರ ಇದೆ 150 ಕಿಲೋಮೀಟರ್ ಆಗುತ್ತೆ ಕಮ್ ಆನ್ ಐ ಆಮ್ ವೆರಿ ಸಾರಿ ಆಶಾ ನಾನೇನ್ ಮಾಡ್ಲಿ ನಾನ್ ಹೇಳಿದ ಟೈಮ್ಗೆ ನಿನ್ ಲವರ್ ಬರ್ಲಿಲ್ಲ ಓಕೆ ನಿನಗೋಸ್ಕರ ಇನ್ನೂ 10 ನಿಮಿಷ ಟೈಮ್ ಕೊಡ್ತೀನಿ
ಐದ್ ನಿಮಿಷ ಕಳೀತು, ಇನ್ನು ಉಳಿದಿರೋದು ಐದೇ ನಿಮಿಷ. ಹತ್ತು ನಿಮಿಷ ಕಳೆದೇ ಹೋಯ್ತು. ಪ್ಲೀಸ್ ಪ್ಲೀಸ್ ನನ್ನೇನು ಮಾಡಬೇಡಿ. ನಿನ್ನ ದೇವರನ್ನ ಏನು ಮಾಡಲ್ಲ. ಈ ಟವಲ್ಲು ತುಂಬಾ ಚೆನ್ನಾಗಿದೆ, ಅದನ್ನ ಮಾತ್ರ ನಾನು ತಗೊಳ್ತೀನಿ. ಬೇಡಿ, ಅಮರಿಗೆ ಬಂದ್ಬಿಡ್ತಾರೆ. ಅಮರ್ ಇಲ್ಲಿಗೆ ನಾ ಅವನಿಗೆ ನಿನಗಿಂತ ಆ ಕ್ಯಾಸೆಟೆ ಮುಖ್ಯವಾಗಿರ್ಬೇಕು. ಅವನಿಗೆ ಅಲ್ಲಿ ಸರ್ಕಾರದ ಸನ್ಮಾನ ಸಿಗುತ್ತೆ, ಇಲ್ಲಿ ನನ್ನ ಕೈಯಿಂದ ನಿನ್ ಮಾನ ಹೋಗುತ್ತೆ. ಈ ಧರಣೇಂದ್ರನ ಮೈ ಮೇಲೆ ಕೈ ಮಾಡಿದ ಏಕೈಕ ವ್ಯಕ್ತಿ ಅಂದ್ರೆ ನೀನೊಬ್ನೇ. ಇವನ್ ಮೇಲೆ ಕೈ ಮಾಡಬೇಕು ನಾನೊಬ್ನೆ. ಬೇಕಾದ್ರೆ ಆಶನ್ ಬಿಟ್ಬಿಡು. ಆಶಾ ಬೇಕಾದ್ರೆ ಮಾತಿನ ಪ್ರಕಾರ ಕ್ಯಾಸೆಟ್ ಕೊಟ್ಟು. ಆಶಾ ಫೂಲ್ ಮಾಡ್ ನಾನಷ್ಟು ಮುಟ್ಟಾಳ ಅಲ್ಲ. ನಿನ್ನ ಜಾಗದಲ್ಲಿ ಬಂದು ನಿನ್ನ ಫೂಲ್ ಮಾಡೋಂತ ಮುಟ್ಟಾಳ ನಾನಲ್ಲ. ಆ ಕ್ಯಾಸೆಟ್ ನ ರಿವೈಂಡ್ ಮಾಡಿ ನೋಡು, ಎಲ್ಲ ಗೊತ್ತಾಗುತ್ತೆ. ಕರೆಕ್ಟ್. ಅಮರ್, ನನ್ನ ಪಾಲಿಗೆ ಕಂಟಕನಾಗಿರೋ ಯಮ ಆದಷ್ಟು ಬೇಗ ಅವನ್ನ ಮುಗಿಸ್ಲಿಲ್ಲ, ನನಗೆ ಸಮಾಧಾನವಿಲ್ಲ. ಅವನು ಯಾರು, ಎಲ್ಲಿಂದ ಬಂದ, ಎಲ್ಲಿದ್ದಾನೆ, ಒಬ್ಬರಿಗೂ ಕಂಡು ಹಿಡಿಯೋಕಾಗ್ಲಿಲ್ಲ. ಈ ಮಾತು ಹೇಳೋದಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ಆದಷ್ಟು ಬೇಗ ಫಾರ್ಮುಲಾ ಕಳಿಸ್ತೀನಿ ಅಂತ ಬಾವಲಿ ಹತ್ರ ಕೋಟ್ಯಂತ ರೂಪಾಯಿ ವ್ಯವಹಾರ ಮಾಡಿ ಎಷ್ಟು ತಿಂಗಳಾಯ್ತು, ಅದಕ್ಕೋಸ್ಕರ ನಾನು ಸುಮಾರು ಲಕ್ಷಗಳನ್ನೇ ಖರ್ಚು ಮಾಡಿದೆ, ಎಲ್ಲ ವ್ಯರ್ಥವಾಗೋಯ್ತು. ಇದಕ್ಕೆಲ್ಲ ಕಾರಣ ಅಮರ್. ಹಲೋ. ಹಾಯ್ ಜಾನ್, ಹೌ ಆರ್ ಯು ಮ್ಯಾನ್? ಫೈನ್. ಹಲೋ ಜಾನ್. ಹಲೋ. ಯಾವಾಗ ಬಂದ್ರಿ? ಈಗ ಬಂದೆ. ಪ್ಲೀಸ್. ಯಾಕೆ ಮಿಸ್ಟರ್ ದಯಾನಂದ್ ತುಂಬಾ ಟೆನ್ಷನ್ ಅಲ್ಲಿ ಇದ್ರಲ್ಲ? ಗೊತ್ತೇ ಇದೆಯಲ್ಲ, ಜೀನ್ಸ್ ಬಾಂಬ್ ಫಾರ್ಮುಲಾ. ಯೆಸ್, ನಾನು ಅದಕ್ಕೆ ಬಂದಿರೋದು. ರೆಡಿ ತಾನೆ? ಓ ಕಮ್ ಆನ್ ಜಾನ್, ಈಗ ತಾನೆ ಬಂದಿದ್ದೀರಾ? ಆರಾಮಾಗಿ ರೆಸ್ಟ್ ತಗೊಂಡು ಒಂದ್ 15 ಡೇಸ್ ನಮ್ ಜೊತೆ ಸಂಬಳಿಬಾರ್ದ? ಹೌದೌದು, ಮೇನಕಾ ಹೇಳಿದ್ ನಿಜಾನೇ. ನೋ ಮಿಸ್ಟರ್ ದಯಾನಂದ್, ಬೌಲಿ ಅವ್ರು ತುಂಬಾ ಕೋಪದಲ್ಲಿದ್ದಾರೆ. ನೀವ್ ಫಾರ್ಮುಲಾ ಕಳ್ಸಿಲ್ಲ, ಅವ್ರು ನನ್ ಕಳ್ಸಿದ್ರು. ಫಾರ್ಮುಲಾ ಅರ್ಜೆಂಟ್ ಆಗ್ಬೇಕು. ಒಂದ್ ತಿಂಗ್ಳ ಅವಕಾಶ ಕೊಟ್ರೆ ಅಷ್ಟೆಲ್ಲ ಫಾರ್ಮುಲಾನ ಹೇಗಾದ್ರೂ ಮಾಡಿ ನಿಮ್ ಕೈಗೆ ತಂದೊಪ್ಪಿಸ್ತೀನಿ, ಆಮೇಲೆ ನೀವು ಅದನ್ನ ಖುದ್ದಾಗಿ ತಗೊಂಡು ಹೋಗ್ಬೋದಲ್ಲ. ವಾಟ್? ಕಮ್ ಆನ್, ನೋ, ನಾಟ್ ಪಾಸಿಬಲ್. ಓ ಪ್ಲೀಸ್ ಜಾನ್, ನನ್ನ ಜೊತೆಲಿರೋಕ್ ಬೇಜಾರ? ನೋ, ಬೇಜಾರೇನಿಲ್ಲ, ಬಟ್
ಕೆಲಸ ಆದಷ್ಟು ಬೇಗನೆ ಆಗಬೇಕು. ಏಜೆಂಟ್ ಅಮ್ಮ 25 ಇಯರ್ಸ್ ಫ್ರೀಲಾನ್ಸರ್ ಅಂಡ್ ಹೆಲ್ಪಿಂಗ್ ದ ನೇಷನ್ ಕಿಲ್ಲಿಂಗ್ ಕ್ರಿಮಿನಲ್ಸ್ ಆಲ್ ಟೈಪ್ ಆಫ್ ಮಾರ್ಷಲ್ ಆರ್ಟ್ಸ್ ಆಲ್ ಟೈಪ್ ಆಫ್ ಡಾನ್ಸಸ್ ಆಲ್ ಟೈಪ್ ಆಫ್ ಗೇಮ್ಸ್ ನಾಟ್ ಮ್ಯಾರಿಡ್ ನೋ ರಿಲೇಷನ್ಸ್ ನೋ ಅಡ್ರೆಸ್ ಥ್ಯಾಂಕ್ ಯು. ಈ ಗೋಪಿ ಲೋಲಾ ಆ ಏಜೆಂಟ್ ಅಮ್ಮ ಇಬ್ಬರು ವಯಸ್ಸು ಒಂದೇ ಸಂಬಂಧಿಕರು ಯಾರೂ ಇಲ್ಲ ಮುಖಚರ್ಯನೂ ಒಂದೇ ಆದ್ರೆ ಇಬ್ರು ಪ್ರೊಫೆಷನ್ ಬೇರೆ ಗೋಪಿದ ಅಡ್ರೆಸ್ ಇದೆ ಏಜೆಂಟ್ ಅಮರದ ಅಡ್ರೆಸ್ ಇಲ್ಲ. ಬಾಸ್ ಈ ಗೋಪಿನೇ ಅಮರ್ ಆಗಿರ್ಬೋದು ಅವನ ಅಡ್ರೆಸ್ ಅದೇ ಆಗಿರ್ಬೇಕು ಅಂತ ನನಗನ್ಸುತ್ತೆ. ನನಗೂ ಹಾಗೆ ಅನಿಸ್ತಾ ಇದೆ. ಆದ್ರೆ ಅದನ್ನ ಕಂಡುಹಿಡಿಯೋ ಟೈಮ್ ಇಲ್ವಾ? ಆ ಜಾನ್ ಬಂದು ಎದೆ ಮೇಲೆ ಕೂತಿಯಾನೆ. ಇನ್ನೊಂದು ವಾರದಲ್ಲಿ ಫಾರ್ಮುಲಾ ಕೊಡ್ಲಿಲ್ಲ ಅಂದ್ರೆ ಆ ಬಾವಲಿ ನಮ್ ಕಥೆನೆಲ್ಲ ಮುಗಿಸ್ಬಿಡ್ತಾನೆ. ಡೋಂಟ್ ವರಿ ಬಾಸ್, ಆ ಸೆಕ್ಯೂರಿಟಿ ಆಫೀಸರ್ ಧೀರಜ್ ಕುಮಾರ್ನ ನನ್ನ ಕೈನಲ್ಲಿ ಹಾಕೊಂಡು ಅವನ ಕೈಯಿಂದನೇ ಫಾರ್ಮುಲಾ ನಾಚೆ ತೆಗೆಯೋದಿಕ್ಕೆ ನಾನು ಏರ್ಪಾಡ್ ಮಾಡ್ತೀನಿ. ಗುಡ್ ಐಡಿಯಾ, ಗೋ ಹೆಡ್. ಸುಂದ್ರಿ, ಈ ಟವಲ್ ಇನ್ನೂ ಮೈ ಮೇಲೆ ಇರ್ಬೇಕಾ? ನೋ ಪ್ರಾಬ್ಲಮ್. ನಿಮ್ ಕೆಲಸ ಮುಗಿತು, ಆ ಫಾರ್ಮುಲಾನ ಯಾವಾಗ ತಂದ್ಕೊಡ್ತೀರಾ? ಫಾರ್ಮುಲಾ? ಯಾವ ಫಾರ್ಮುಲಾ? ಸುಂದರಿ, ನಿನ್ನ ಸೌಂದರ್ಯಕ್ಕೆ ಮನಸೋತು, ಬರೀ ಮಾತ್ಕಾಗಂದೆ ಅಷ್ಟೇ. ಅಂತ ಭದ್ರವಾದ ಕೋಟೆಯಲ್ಲಿ ಇರೋ ಅದನ್ನ ನಾನು ನಿನಗ್ ತಂದ್ಕೊಡಕ್ಕಾಗತ್ತಾ? ನೀವ್ ಅಲ್ಲಿದ್ದೀರಾ? ಬೇಡ ಬಿಡಿ. ವಿಶ್ವ ಇಲ್ಲಾರನ್ ಕರಿತಾ ಇದೀಯ? ಬರ್ತಾರೆ ವಿಶ್ವ. ಇವರ ಬಾಗಿಲಿಂದ ಬಂದ್ರು? ಬಂದಿಲ್ಲ, ಇಲ್ಲೇ ಇದ್ದಾರೆ. ಹಾಗಾದ್ರೆ ಇದೆಲ್ಲ ಚೆನ್ನಾಗಿ ರೆಕಾರ್ಡ್ ಆಗಿದೆ. ನೀವೆಲ್ಲ ಸೇರ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ? ಖಂಡಿತವಾಗ ಅದೇ ವಿಶ್ವ. ಅದನ್ನ ಸ್ವಲ್ಪ ಹಾಕ್ ತೋರ್ಸಪ್ಪ. ಓಕೆ ಮೇಡಮ್. ಜೀನ್ಸ್ ಬಾಂಬ್ ಫಾರ್ಮುಲಾ ಇದೆಯಲ್ಲ, ಅದನ್ನ ತಂದ್ಕೊಡ್ತೀಯಾ? ಅದು ನೀನೇ ನೋಡ್ತೀಯಾ? ಅಲ್ಲಿ ನೋಡು, ಆ ಮೈಕ್ರೋ ಫಿಲಂ ನೇ ತಗೊಂಡ್ಬಂದು ನಿನ್ ಕೈಲಿ ಕೊಡ್ತೀನಿ, ಸರಿ ತಾನೆ? ಈಗ್ಲಾದ್ರೂ ನಾನ್ ನಿನ್ ಮೈ ಮುಟ್ಬೋದಾ? ಓ ಧಾರಾಳವಾಗಿ. ಆಸ್ಪಾರ್ಯಾ, ಮೊದ್ಲು ಅದನ್ನ ಆಸ್ಪಾರ್ಯಾ. ಸ್ಟಾಪ್ ಇಟ್. ಒಳ್ಳೆ ಮಾತ್ನಲ್ಲ, ಫಾರ್ಮುಲಾ ತಂದು ನಮ್ ಕೈ ಕೊಟ್ರೆ ಸರಿ, ಇಲ್ದೆ ಹೋದ್ರೆ ಈ ಕ್ಯಾಸೆಟ್ ನಿಮ್ ಹೈಯರ್ ಆಫೀಸರ್ ತಲುಪುತ್ತೆ. ಪಾಪ, ಬಹಳ ಕಷ್ಟದಲ್ಲಿ ಸಿಕ್ಕಾಕೊಂಡ್ ಬಿಟ್ಟ ಅಂತ ಕಾಣಿಸುತ್ತೆ. ವಿಶ್ವ, ನೀವ್ ಈ ಕ್ಯಾಸೆಟ್ ಅನ್ನ ಅಲ್ಲಿ ಕಳಿಸಿದ್ರೆ ಕರೆಕ್ಟ್ ಅಂತ ಕಾಣುತ್ತೆ. ಓಕೆ ಮೇಡಮ್. ನಿಲ್ರಿ, ಬೇಡಿ ಬೇಡ ಸುಂದ್ರಿ, ಹಾಗ್ ಮಾಡ್ಬೇಡ. ಹೇಗಾದ್ರೂ ಮಾಡಿ, ಆ ಫಾರ್ಮುಲಾನ ನಾನ್ ತಂದ್ಕೊಡ್ತೀನಿ, ನೀನ್ ಮಾತ್ರ ನನ್ ಕೈ ಬಿಡಲ್ಲ ತಾನೆ? ಚೇಚೆ, ಇಲ್ಲ. ಸೆಕ್ಯೂರಿಟಿ ಆಫೀಸರ್ಗೆ ನಾವೇ ಸೆಕ್ಯೂರಿಟಿ ಕೊಡ್ಬೇಕಾಗಿದೆ. ಪಾಪ ಅವನ್ ತಾನೆ ಏನ್ ಮಾಡಕ್ಕಾಗತ್ತೆ? ಫಾರ್ಮುಲಾ ಕದೀತೀವಿ ಅಂತ ಸರ್ಕಾರಕ್ಕೆ ಗೊತ್ತಾಗಿ ಭದ್ರವಾದ ರಕ್ಷಣೆ ಏರ್ಪಡಿಸಿದ್ದಾರೆ. ಈ ಏಜೆಂಟ್ ಅಮರ್ ಕಾಳಿಂಗ ಸರ್ಪದ ತರ ಆ ಫಾರ್ಮುಲಾನ ಕಾಯ್ತಿದ್ದಾನೆ. ವಿಶ್ವ, ಗೊತ್ತಾಯ್ತು, ನಾನು ನನ್ನ ಟ್ರೂಪು ಆ ಏಜೆಂಟ್ ಅಮ್ಮರ್ ಎಲ್ಲೇ ಇದ್ರು ಹುಡುಕಿ ಕೊಲ್ಲಕ್ ಪ್ರಯತ್ನ ಪಡ್ತೀವಿ. ಗುಡ್ ಮೇನಕ. ಅರ್ಥವಾಯ್ತು ಬಾಸ್. ಧೀರ್ಯ, ರಾತ್ರಿ ಗೋಪಿ ಲೋಲನ್ ಡಾನ್ಸ್ ಕ್ಲಾಸ್ಗೆ ಮುತ್ತಿಗೆ ಹಾಕ್ತೀನಿ. ಅಮರ್ 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 ಅಮರ್, ಓಹೋ ಅಮರ್, ಒಂದ್ ನಿಮಿಷ ಒಂದ್ ನಿಮಿಷ. ನಿಮ್ಮನ್ ಕಂಡುಹಿಡಿಯೋದು ತುಂಬಾ ಕಷ್ಟ, ಸದ್ಯ ಸಿಕ್ಕಿದ್ರಲ್ಲ. ಯಾಕೆ, ಏನಾಯ್ತು? ಅವತ್ತು ಕಾಲೇಜ್ ಹತ್ರ ಕೈ ತೋರಿಸ್ದೆ, ನೀವು ಕಾರ್ನಲ್ಲಿ ಹೊರಟೋದ್ರಿ. ಇನ್ನೊಂದ್ ದಿವಸ ಮಾರ್ಕೆಟ್ ಅಲ್ಲಿ ನೋಡಿದೆ, ಮಾತಾಡಿಸ್ಬೇಕು ಅಂತ ಬಂದ್ರೆ ಮರಕ್ಕೆ ಟಿಕೆ ಹೊಡೆದು ನಾನು ಕೆಳಗೆ ಬಿದ್ದೆ, ಬರೋಷ್ಟರಲ್ಲಿ ನೀವು ಡಿಸಪಿಯರ್. ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ನಾನು ಹುಡುಕ್ತಾ ಇದೀಯಾ? ಏನಾಗ್ಬೇಕಾಗಿತ್ತು? ಏನಾಗ್ಬೇಕಾಗಿತ್ತ? ನನ್ನ ಬಾಳಿನ ದಾರಿ ನಿರ್ಧಾರ ಆಗ್ಬೇಕಾಗಿತ್ತು. ಅದಕ್ಕೆ ನನ್ನ ದಾರಿಗೆ ಯಾಕೆ ಅಡ್ಡ ಬರ್ತಾ ಇದೀಯಾ? ನೀವ್ ನನ್ನ ಕೈ ಹಿಡಿದ್ರೆ ನನ್ನ ದಾರಿನೂ ಕ್ಲಿಯರ್, ನಿಮ್ ದಾರಿನೂ ಕ್ಲಿಯರ್. ಓಕೆ, ಕೈ ಹಿಡಬೇಕು ಅಷ್ಟೇ ತಾನೆ?
ಬಾಯ್. ನಿನ್ ದಾರೇನು ಕ್ಲಿಯರ್, ನನ್ ದಾರೇನು ಕ್ಲಿಯರ್. ಅಮರ್, ಒಂದ್ ಹೆಣ್ಣು ಇಷ್ಟ ಹೇಳದ್ಮೇಲೆ ನೀವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವೊಬ್ರು ಗಂಡ್ಸ. ಯಾ ಕರ್ಮನಾನ ಸುಮ್ನೆ ತಮಾಷೆ ಮಾಡದ್ಬಿಡಿ. ನನ್ ಮ್ಯಾಟರ್ ತುಂಬಾ ಸೀರಿಯಸ್ ಆಗಿದೆ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಸುತ್ತಿ ಬಳಸಿ ಮಾತಾಡೋದ್ ಬಿಟ್ಬಿಟ್ಟು ವಿಷಯ ಏನಂತ ನೇರವಾಗಿ ಹೇಳು. ಅದಕ್ಕೆ ಅಳೋದ, ನೆಟ್ಟಿಗೆ ಹೋಗಿ ಸಂತೋಷವಾಗಿ ಮದ್ವೆ ಮಾಡ್ಕೊಂಡ್ಬಿಡು. ನಾನು ಇಷ್ಟಪಟ್ಟು ಗಂಡಿಲ್ವೇ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಇಷ್ಟಪಟ್ಟವನ್ನ ನಿಮ್ಮ ಅಪ್ಪನ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಅಪ್ಪ ನನ್ ಮದ್ವೆ ಆದ್ರೆ ಇವನ್ನೇ ಅಂತ ಕಡಾಖಂಡಿತವಾಗಿ ಹೇಳ್ಬಿಡು. ನನ್ ಮದ್ವೆ ಆದ್ರೆ ನಿಮ್ಮನೆ ಆಗೋದು, ಬನ್ನಿ ಪ್ಲೀಸ್. ಆಶಾ, ನನ್ ಮಾತು ಕೇಳು. ಸಾವನ್ನ ಬೆನ್ನ ಕಟ್ಕೊಂಡು ತಿರುಗೋ ನನ್ನ ನಿನ್ ಮದ್ವೆ ಆದ್ರೆ ಬಿಳಿ ಸೀರೆನ ನೀನು ಬೆನ್ನ ಕಟ್ಕೊಂಡೇ ಇರ್ಬೇಕಾಗುತ್ತೆ. ಯೋಚನೆ ಮಾಡಿ. ನೋಡ್ದಿ ಆಶಾ, ಈಗ ನಾನು ಹೇಳದನ್ನ ನೀನೇ ಕಣ್ಣಿಂದ ನೋಡಿದೆ. ಈ ಸುಖ ನಿನಗ್ ಬೇಕಾ? ನೋಡಿ, ಇಷ್ಟ ಇಲ್ದೇ ಇರೋರ್ನ ಮದ್ವೆ ಆಗಿ ಬಾಳೆಲ್ಲ ಕಷ್ಟ ಪಡೋದಕ್ಕಿಂತ ನಿಮ್ಮಂತ ವೀರ ಪುರುಷನ ಮದ್ವೆ ಆಗಿ ಒಂದೇ ದಿನ ಬಾಳಿದ್ರು ಸಾಕು. ಆಶಾ, ಒಂದ್ ಹೆಣ್ಣನ್ ಜೀವನ ಹಾಳು ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಿಮ್ ತಂದೆ ಮೆಚ್ಚಿದ ಹುಡುಗನ ಮದ್ವೆ ಮಾಡ್ಕೊಂಡು ನೀ ಸುಖವಾಗಿರೋ. ಅಮರ್, ನಾವಿಬ್ರು ಒಳ್ಳೆ ಸ್ನೇಹಿತರಾಗಿರೋಣ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು ಅಂತ ಹೇಳಿ. ನನ್ನನ್ನ ಅವರು ಒಂದ್ ಎಂಟು ಹತ್ತು ಜನ ನನ್ನ ನಟಿಸ್ಕೊಂಡು ಬರ್ತಾ ಇದ್ದಾರೆ. ನನ್ಗೆ ಹೆದರಿಕೆ ಆಯ್ತು, ಅದಕ್ಕೆ ಬಂದ್ಬಿಟ್ಟೆ. ಅಯ್ಯೋ ಸರ್ ಸರ್ ಸರ್, ನನ್ನ ಕಾಪಾಡಿ ಪ್ಲೀಸ್. ನೋಡ್ತೀನಿ ರಾಮ. ಅಂದ್ರೆ ಇದು ಗೋಪಿಲಾ ನನ್ನ ಮನೆ ಅಲ್ವಾ? ಅಂದ್ರೆ ನೀವು ಒಂಟಿ ಸಲಗ? ಒಂದು ಹುಡುಗಿಗೆ ಇಷ್ಟೊಂದು ಜನ ಗಂಡಸರು ಬಂದಿದ್ದೀರಾ? ಮರ್ಯಾದೆಯಾಗ ಆ ಹುಡುಗಿನ ಕಳಿಸ್ಕೊಡು. ಕಳಿಸ್ಕೊಡು. ಕಳಿಸ್ದೇ ಇದ್ರೆ ನಿನ್ನ ಕೈ ಕಾಲು ಮುರಿದು ಹಾಕಿ ಆ ಹುಡುಗಿನ ಕರ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಕಳಿಸಲ್ಲ, ನೀವು ಬೇಕಾದ್ರೆ ಕರ್ಕೊಂಡು ಹೋಗಿ. ಹೋಗೋ. ಸಕ್ಸಸ್. ನಮ್ಮ ಗೆಲುವಿಗೆ ಕಾರಣಕರ್ತರಾದ ಧೀರಜ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಇಂಥ ಸುಖದ ಸೋಪಾನ ಇರುವಾಗ ಮುಳ್ಳಿನ ಹಾಸಿಗೆ ಮೇಲೆ ಮನಗೋದಿಕ್ಕೆ ಯಾರು ಇಷ್ಟಪಡ್ತಾರೆ? ಇಂಥ ಸ್ವಪ್ನ ಲೋಕನದು. ಅಯ್ಯೋ, ಇಷ್ಟು ವರ್ಷ ವ್ಯರ್ಥವಾಗಿ ಕಳೆದಲ್ಲ ಮೇನಕ. ಮೊದಲೇ ನೀನ್ ಸಿಗ್ಬಾರ್ದಾಗಿತ್ತ. ರಸಿಕ ಅಂದ್ರೆ ನೀನೇ ನೋಡು. ದೇಹಕ್ಕೆ ಸುಖ ಕೊಟ್ಟು ಮನಸ್ಸನ್ನ ತಂಪಾಗಿಟ್ಟು ಇರೋ ಆಯಸ್ಸನ್ನ ಪಟ್ಟ ಕಳಿಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ಯಲ್ಲ. ಗುಡ್, ವೆರಿ ಗುಡ್. ಹಗಲು ರಾತ್ರಿ ಕಾವಲ್ ಕಾಯ್ತಾ ಸರ್ಕಾರಿ ತಿಂಗಳ ಸಂಬಳ ತಿಂತ ಇದ್ದ ನಾನು
ಇಂಥ ಅದ್ದೂರಿಯ ಸ್ವಾಗತನ ನನ್ನ ಜೀವಮಾನದಲ್ಲೂ ನಾನು ಕಂಡಿರಲಿಲ್ಲ. ಇದೇನು ಮಹಾ ಬಿಡು, ನೀನ್ ನಮಗ್ ಮಾಡಿರೋ ಮಹತ್ ಸಾಧನೆಗೆ ನಿನಗೆ ನಿಜವಾದ ಸ್ವರ್ಗ ಇಲ್ಲೇ ತೋರಿಸ್ತೀನಿ. ಅಂದ್ರೆ ಇದಕ್ಕಿಂತ ಇನ್ನೊಂದು ಸ್ವರ್ಗ ಇದೇನು? ಅಲ್ಲಿ ರಂಬೆ, ಊರ್ವಶಿ, ತಿಲೋತ್ತಮೆ ಅವರೆಲ್ಲ ನಿನ್ ಕಾಲಡಿಲ್ ಬಿದ್ದಿರೋ ಹಾಗೆ ಮಾಡ್ತೀನಿ. ನೀನ್ ಪ್ರತಿದಿನ ಹಾಸಿಗೆಯಲ್ಲಿ ಬೆಡ್ಶೀಟ್ ಬದಲಾಯಿಸೋ ಹಾಗೆ ಅವರೆಲ್ಲ ಬದಲಾಗ್ತಾ ಇರ್ತಾರೆ. ನಂಗೆ ರಂಬೆ, ಊರ್ವಶಿ, ತಿಲೋತ್ತಮೆ ಇವ್ರ್ಯಾರು ಬೇಡ. ನನಗೆ ಈ ಮೇನ್ಕೇನು ಒಬ್ಳಗ್ ಕೊಟ್ಟು ಸಾಕು. ಅದಕ್ಕೇನಂತೆ, ನೀನ್ ಸಾಕು ಅನ್ನೋವರೆಗೂ ಇವಳು ನಿನ್ ಜೊತಲೇ ಇರ್ತಾಳೆ. ಏನ್ ಬಾಸ್, ಇವರು ಸಾಯೋವರೆಗೂ ನಾನು ಇವ್ರ ಜೊತೆಲೇ ಇರ್ತೀನಿ. ಓ ಸ್ವೀಟಿ. ಮೇನಕ ಅರ್ಥವಾಯ್ತು ಬಾಸ್, ಬನ್ನಿ. ಗುರಿ ತಾನಾಗೆ ಹಳ್ಳಕ್ ಬಿತ್ತು. ಏನ್ರಿ ಏನ್ರಿ ಇದು, ಬೆಡ್ರೂಮ್ ಬಂದ್ರು ಬಿಕ್ಕಿ ಹಿಡ್ಕೊಂಡಿದ್ದೀರಲ್ಲ ಬಿಡಿ. ಬೆಡ್ರೂಮ್ ಅಲ್ಲಿ ಹಿಡ್ಕೊಳ್ದೆ ಬೀದಿಲ್ಲ ಹಿಡ್ಕೋತಾರೆ. ಅಯ್ಯೋ ಹಾಗಲ್ಲ, ಬೆಡ್ರೂಮ್ ಅಲ್ಲಿ ಬಟ್ಟೆ ಬಿಚ್ಚಿ ತುಟಿ ಕಚ್ಚಿ ಹಿಡ್ಕೋಬೇಕು. ಅಯ್ಯೋ ದಡ್ಡನ ಮಗ ನಾನು. ಅಯ್ಯೋ ಇದೇನು, ನನಗ್ ಬೆತ್ತಲಾಗೋಕ್ ಹೇಳಿ ನೀನ್ ಇನ್ನು ಹಾಗೆ ನಿಂತಿದ್ಯಾ? ನೋ 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 ನೋ. ಅಯ್ಯೋ ಬೆಣ್ಣೆ ಒಳ್ಳೆ ಬೆಣ್ಣೆ ಇದ್ದಂಗ ಇದೆಯಲ್ಲೋ ಶಿವನೇ. ನೋಡಿ ನಾನ್ ಬೆತ್ತಲಾಗ್ಬೇಕಾದ್ರೆ ಮೊದಲು ಈ ರೂಮ್ ಕತ್ಲಾಗ್ಬೇಕು, ಆ ಕಿಟ್ಗೆ ಬಾಂಬ್ ಹಾಕ್ಬೇಕು. ಅಯ್ಯೋ ಕತ್ತಲೆಯಲ್ಲಿ ನಿನ್ನ ಸೌಂದರ್ಯನ ಹೇಗ್ ನೋಡ್ಲಿ? ಬೇಕಾದ್ರೆ ಕಿಟ್ಗೆ ಬಾಗ್ಲು ಹಾಕ್ತೀನಿ, ದೀಪ ಮಾತ್ರ ಹಾರ್ಸಲ್ಲ. ನೋಡಿ ನೋಡಿ ನೀವ್ ಮಲ್ಕೊಳ್ಳಿ, ನಾನ್ ಹೋಗಿ ಕಿಟ್ಕಿ ಮುಚ್ಚಿ. ಓಕೆ ಓಕೆ. ಬೇಲಕ ಬೇಗ ಬಾ ಬೇಗ. ಬೆತ್ತಲಿಯಾಗಿ ನನ್ನ ದೇಹ ನೋಡ್ಬೇಕಾ ಈಡಿಯಟ್? ಹಲೋ ಸಮರ್. ಯೆಸ್ ಸ್ಪೀಕಿಂಗ್. ಸೆಕ್ಯೂರಿಟಿ ಆಫೀಸರ್ ಕೊಲೆ ಆಗಿದ್ದಾನೆ, ಮೈಕ್ರೋ ಫಿಲ್ಮ್ ಕಳುವಾಗಿದೆ. ವಾಟ್? ಕಮ್ ಟು ದ ಆಫೀಸ್ ಇಮಿಡಿಯೇಟ್ಲಿ. ಓಕೆ ಸರ್. ಹೇಗಾದ್ರೂ ಮಾಡಿ ಆ ಮೈಕ್ರೋ ಫಿಲಂ ನಮ್ ದೇಶ ಬಿಟ್ಟು ಹೋಗಿದಾಗ ನೋಡ್ಕೋಬೇಕು ಅಮರ್. ಎಲ್ಲ ಚೆಕ್ ಪೋಸ್ಟ್ ಗಳಲ್ಲೂ ತನಿಖೆ ನಡೆಸೋ ಏರ್ಪಾಡಾಗಿದೆ. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಎಲ್ಲ ಕಡೆ ಬಂದು ಬಸ್ತಿದೆ. ಆದ್ರೂ ಈ ದೇಶದ್ರೋಹಿಗಳು ಆ ಮೈಕ್ರೋ ಫಿಲಂನ ನಮಗಿಂತ ಚುರುಕಾದ ಬುದ್ಧಿ ಉಪಯೋಗಿಸಿ ಸ್ಮಗಲ್ ಮಾಡೋ ಚಾನ್ಸಸ್ ಇದೆ. ಹಾಗಾಗ್ಬಾರ್ದು ಅಂತಾನೆ ಈ ಜವಾಬ್ದಾರಿ ನಾನ್ ನಿಮ್ಗೆ ವಹಿಸ್ತಾ ಇರೋದು. ಮಿಸ್ಟರ್ ಅಮರ್, ಈ ವಿಷಯದಲ್ಲಿ ನಾನು ನಿಮ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ. ಯಾವ ಸಮಯದಲ್ಲಿ ಯಾವ ವ್ಯಕ್ತಿ ಮೇಲೆ ಯಾವ ಸದಲ್ಲಿ ಬೇಕಾದ್ರೂ ನೀವು ಕಾರ್ಯಾಚರಣೆ ಮಾಡಬಹುದು. ಸರ್, ನನಗೇನೋ ಆ ಇಂಡಸ್ಟ್ರಿಯಲಿಸ್ಟ್ ದಯಾನಂದ್ ಮೇಲೆ ಡೌಟ್ ಇದೆ ಸರ್. ನಿಮ್ ಅನುಮಾನ ನಿಜಾನೇ. ಈ ಅಂಡರ್ ವರ್ಲ್ಡ್ ಚಟುವಟಿಕೆಯಲ್ಲಿ ಅವನ ಕೈವಾಡನ ಇದೆ ಅಂತ ನನಗೂ ಅನಿಸ್ತಾ ಇದೆ. ಅವನ್ ನಾವ್ ಏನು ಮಾಡಕ್ಕಾಗ್ತಾ ಇಲ್ಲ. ನಾವ್ ಅಂತವ್ರನ್ನ ಹಿಡಿದು ಅವ್ರ ಬಣ್ಣನ ಬಯಲು ಮಾಡಿದ್ರೆ ಅವ್ರ ಹಿಂದೆ ಇರೋರು ಎಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ಅವ್ರ ಬಣ್ಣನ ಬಿಳ್ಚಿಕೊಳ್ತಲ್ವೇ. ಯು ಆರ್ ಕರೆಕ್ಟ್, ಸತ್ಯವಾದ ಮಾತು ಹೇಳಿದ್ರಿ. ನಿಮ್ಮ ಪ್ರಯತ್ನಕ್ಕೆ ನನ್ನ ಬೆಂಬಲ ಇದ್ದೇ ಇದೆ. ಕಮಾನ್ ಗೋ ಅಹೆಡ್. ಸರ್, ಈ ದಯಾನಂದ್ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಟಿದ್ದಾನೆ. ಅದ್ರಲ್ಲಿ ಗೆದ್ದವ್ರಿಗೆ ಸಿಂಗಾಪುರ್, ಹಾಂಗ್ಕಾಂಗ್ಗೆ ಫ್ರೀ ಟೂರ್ ಅಂತ ಅನೌನ್ಸ್ ಮಾಡಿದ್ದಾನೆ. ಅವನು ಗೆದ್ದವ್ರ ಮುಖಾಂತರ ಈ ಮೈಕ್ರೋ ಫಿಲಂನ ಅಲ್ಲಿ ಕಳಿಸಬಹುದು ಅಂತ ಅನುಮಾನ ನನಗಿದೆ. ಯೆಸ್, ಇಟ್ಸ್ ಪಾಸಿಬಲ್. ಅಬ್ಬಾ, ಈಗ ನನಗೆ ಸಮಾಧಾನ ಆಯ್ತು. ನೋಡಿ, ಈಗಲೂ ಹೇಳ್ತಾ ಇದ್ದೀನಿ, ನಾನು ಮದುವೆ ಆದರೆ ನಿಮ್ಮನ್ನೇ ಆಗೋದು. ನಿಮಗೆ ಯಾವಾಗ ಇಷ್ಟನೋ ಅವಾಗ ಹೇಳಿ, ಕಾಯ್ತಾ ಇರ್ತೀನಿ. ಐ ಲವ್ ಯು. ಆಶಾ, ನೀನು ನನಗೊಂದು ಸಹಾಯ ಮಾಡ್ತೀಯಾ? ಏನು ಮಾಡಬೇಕು ಹೇಳಿ. ದಯಾನಂದ್ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಟಿದ್ದಾನೆ. ಅದರಲ್ಲಿ ಗೆದ್ದವರಿಗೆ ಫ್ರೀ ಆಗಿ ಹಾಂಗ್ಕಾಂಗ್ ಸಿಂಗಾಪುರ್ ಟೂರ್ ಅಂತ ಅನೌನ್ಸ್ ಮಾಡಿದ್ದಾನೆ. ನಾವಿಬ್ರು ಯಾಕೆ ಒಟ್ಟಿಗೆ ಕಾಂಪೀಟ್ ಮಾಡಬಾರ್ದು? ನಿಮ್ ಜೊತೆಲಿ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದ್ರೆ ಯಾರು ಬೇಡ ಅಂತಾರೆ? ನಾನ್ ರೆಡಿ. ಓಕೆ.
ನೀನು ಮೇನಕೇನ ಹುಡುಕೊಂಡು ಬಂದೇ ಬರ್ತೀಯ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ನೀನು ನಮ್ಮ ಕೆಲಸಗಳಿಗೆಲ್ಲ ಅಡ್ಡ ಬರ್ತೀಯ, ನಿನ್ನ ಅಜ್ಜಿ ಸಹಿತ ಉಳಿಸಲ್ಲ. ನನ್ನ ಸಾಹಿತ್ಯ ಎಲ್ಲಿ ಆ ಮೈಕ್ರೋಫಿಲಂ ಎಲ್ಲಿ? ಅದು ಸಿಂಗಾಪುರ್ ಗೊತ್ತಾಯ್ತು. ಮೇನಕಾಯಲ್ಲಿ ಮೇನಕಾಯಲ್ಲಿ ಮೇನಕರ ಕೊಂದಾಕ್ಬಿಟ್ರು. ಯಾರು ಯಾರು? ಮಿಸ್ಟರ್ ಅಮರ್ ಸ್ಲೈಡ್ಸ್ ನೋಡಿ. ಎಸ್ ಸರ್. ಈತ ಜನಾರ್ದನ್ ಅಂತ, ನಮ್ಮ ದೇಶದ ಗೂಢಚಾರ, ಬಾವಲಿ ಕೈಯಲ್ಲಿ ಬಂಧಿಯಾಗಿದ್ದಾನೆ. ಇವನು ಬಾವಲಿ ಬಗ್ಗೆ ಒಂದು ಡೈರಿ ಬರೆದಿದ್ದಾನೆ. ಈತ ಜಗದೀಶ್ ಅಂತ, ಬಾವಲಿ ಕೈಯಲ್ಲಿ ಸಿಗಾಕೊಂಡು ಬಂಧಿಯಾಗಿದ್ದಾನೆ. ಆ ಡೈರಿ ಏನಾಯಿತು, ಎಲ್ಲಿದೆ ಅಂತ ಇನ್ನೂ ತಿಳಿದು ಬಂದಿಲ್ಲ. ನೆಕ್ಸ್ಟ್, ಈಕೆ ರೀನಾ, ನಮ್ಮ ಡಿಪಾರ್ಟ್ಮೆಂಟ್ ಸೇರಿದವಳು. ನಿಮಗೆ ರಹಸ್ಯವಾಗಿ ಕಾಣಿಸ್ಕೊಳ್ತಾಳೆ, ಬೇಕಾದ ಕೆಲಸನ ಮಾಡಿಕೊಡ್ತಾಳೆ. ನೆಕ್ಸ್ಟ್, ಇವನು ಬಾವಲಿಗೆ ರೈಟ್ ಹ್ಯಾಂಡ್, ಇವನ ಹೆಸರು ಜಾಕ್. ನೆಕ್ಸ್ಟ್, ಇವನೇ ಬಾವಲಿ, ಭಯಾನಕ ವ್ಯಕ್ತಿ, ನಮ್ಮ ದೇಶದವನೇ, ನಮ್ಮ ಫಾರ್ಮುಲಾ ತರಿಸ್ಕೊಂಡಿರೋ ದೇಶದ್ರೋಹಿ. ಇವನ ಬಗ್ಗೆ ನೀವು ಬಹಳ ಕೇರ್ಫುಲ್ ಆಗಿರ್ಬೇಕು. ಸ್ಟಾಪ್ ಇಟ್. ಉಳಿದ ಡೀಟೇಲ್ಸ್ ಎಲ್ಲ ಈ ಫೈಲ್ ನಲ್ಲಿದೆ, ನೀವು ಸಿಂಗ್ಪುರ್ ಹೋಗೋದಕ್ಕೆ ರೆಡಿಯಾಗಿ. ಬಾಸ್, ದ ಫ್ಲೈಟ್ ಈಸ್ ಜಸ್ಟ್ ಕಮಿಂಗ್ ಇನ್ ರೈಟ್ ನೌ, ಇಟ್ಸ್ ಅಬೌಟ್ ಟು ಲ್ಯಾಂಡ್. Hello, message received. Agent Tamara has arrived, boss. Excuse me, you're Mr. Amar? Yes. This car is sent for you. Please come. ಕರ್ನಾಟಕದವರ? ಇಲ್ಲ, ಸಿಂಗಪುರಿಯನ್, ಬಟ್ ಕನ್ನಡ ಗೊತ್ತು. ಎಲ್ಲಿಗೆ ಹೋಗ್ಬೇಕು ಸರ್? ಪೆನಿನ್ಸುಲಾ ಹೋಟೆಲ್. ಓ, ಪೆನಿನ್ಸುಲಾ ಹೋಟೆಲ್. ಹುಡುಗಿ ಲಿಫ್ಟ್ ಕೇಳ್ತಾ ಇದ್ದಾನೆ. ಶಾಲ್ ಐ ಸ್ಟಾಪ್ ದ ಕಾರ್? ಓಕೆ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಗಿವ್ ಮೀ ಎ ಲಿಫ್ಟ್? Thank you. Are you from India? Yes, from Bangalore. Bangalore? Oh, beautiful garden city of India. Cabin bag, lal bag, Nidhan Sauda? Nidhan Sauda, Lamma, Vidhan Sauda. Oh, Vidhan Sauda. ಎಲ್ಲಿಗೆ ಹೋಗ್ತಾ ಇದೆಯಾ? ಹೋಟೆಲ್ಗೆ ಸರ್. ಬೇರೆ ಎಲ್ಲ ಹೋಗ್ತಾ ಇರಂಗಿದ್ಯಲ್ಲ, ನಾನು ಹೇಳಿದ್ದು ಪೆನಿನ್ಸುಲಾ ಹೋಟೆಲ್ಗೆ ಹೋಗ್ಬೇಕು ಅಂತ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ನೋ ನೋ, ಯು ಆರ್ ಗೋಯಿಂಗ್ ರಾಂಗ್ ರೂಟ್. ಐ ನೋ. ಇಲ್ಲ ಸರ್, ನಾನು ಸರಿಯಾದ ರೂಟ್ ನಲ್ಲಿ ಹೋಗ್ತಾ ಇರೋದು. ಐ ಆಮ್ ಗೋಯಿಂಗ್ ಬೈ ದ ಕರೆಕ್ಟ್ ರೂಟ್. ಐ ಸೇ ಸ್ಟಾಪ್ ದ ಕಾರ್. ಡೋಂಟ್ ಸ್ಟಾಪ್ ದ ಕಾರ್, ಮಿಸ್ಟರ್ ಅಮರ್. ಯು ಮೈಟ್ ಬಿ ಏಜೆಂಟ್ ಇನ್ ಇಂಡಿಯಾ ಬಟ್ ನಾಟ್ ಹಿಯರ್. ಯು ಮೈಂಡ್ ಇಟ್.
Rita, go fast. I said stop the car. Hands off this drama. Take your hands off him. Poor boy. I pity you because you are like James Bond in India. 007. But here, you are 00. Tell me, what's your name? Shiny. Look, Shiny, I'm going to count 1, 2, 3. Within that, you identify yourself. If not, I'm sorry. 1, 2. Baby, sir, baby. Nanna call baby. Kannada matartiya? ಇಷ್ಟೊತ್ತು ಇಂಗ್ಲಿಷಲ್ಲಿ ಮಾತಾಡ್ತಿದ್ದೆ, ಈಗ ಸಡನ್ ಕನ್ನಡ ಮಾತಾಡ್ತಿದ್ಯಾ? ಯಾಕೆ ನನ್ನ ಭಾಷೆಯಲ್ಲಿ ಮಾತಾಡಿದ್ರೆ ನಾನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಆಕ್ಟ್ ಮಾಡ್ತೀಯಾ? ಇಲ್ಲ ಸರ್, ಇಲ್ಲ. ಜನಾರ್ದನ್. ಜನಾರ್ದನ್? ಹಾ, ನಮ್ಮವನೇ. ಹೇಳು. ಅವರು ನಾನು ಲವರ್ಸ್. ಅವನ್ನ ನಮ್ಮ ಬಾಸ್ ಕಿಡ್ನಾಪ್ ಮಾಡ್ಬಿಟ್ರು. ಜನಾರ್ದನ್ ಅವ್ರನ್ನ ಕಂಡು ಹಿಡಿಬೇಕು ಅಂತ ಈ ಗ್ಯಾಂಗಲ್ಲಿ ಒಬ್ಲಾಗ್ ಸೇರ್ಕೊಂಡೆ. ಈಗ ನೀನ್ ಅವ್ರ ಗ್ಯಾಂಗಲ್ ಸೇರ್ಕೊಂಡು ನನ್ನನ್ ಕೊಲ್ಲೋದಕ್ ನೋಡ್ತಾ ಇದೆಯಲ್ಲ, ಇದ್ಯಾವ ಪ್ಲಾನ್? ಇಲ್ಲ ಸರ್, ಬಹಳ ಕಷ್ಟಪಟ್ಟೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಂಡು ಹಿಡಿಬೇಕು ಅಂತ ಪ್ರಯತ್ನ ಪಟ್ಟೆ, ಬಟ್ ಆಗ್ಲಿಲ್ಲ. ಈ ದಿನ ನೀವ್ ಇಂಡಿಯಾದಿಂದ ಬರೋ ಸುದ್ದಿ ತಿಳಿದು ನಿಮ್ಮನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ರು. ಆ ಕೆಲ್ಸ ನಾನೇ ಮಾಡ್ ಮುಗಿಸ್ತೀನಿ ಅಂತ ಹೇಳಿ ನಿಮ್ ಭೇಟಿ ಮಾಡಿ ನಿಮ್ ಸಹಾಯ ಪಡೋಣ ಅಂತ ಬಂದೆ. ಇದನ್ನೆಲ್ಲ ನನ್ನ ನಂಬು ಅಂತ ಹೇಳ್ತಿದ್ಯಾ? ನೀವ್ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಬಟ್ ಇದು ನಿಜ, ನಾನಂತೂ ಸಾಯ್ತೀನಿ. ಪ್ಲೀಸ್ ಕಿಲ್ ಮೀ ಸರ್. ಆಶ್ರಯ ಬಯಸು ಬಂದವ್ರನ್ನ ಕಾಪಾಡೋದು ನನ್ನ ಕರ್ತವ್ಯ, ಕೊಲ್ಲೋದಲ್ಲ. ಶಾನೆ, ಬಾ ನನ್ನ ಜೊತೆ ಹೋಟೆಲ್ಗೆ. ಬೇಡಿ ಸರ್, ನಾದಲ್ಲಿ ಬಂದ್ರೆ ನಿಮ್ ಪ್ರಾಣ ಕಪಾಯ. ನಮ್ ಗ್ಯಾಂಗ್ನವರು ನಮ್ ಹಿಂದೆನೆ ಬರ್ತಾರೆ. ಬೇಡಿ ಸರ್. ಅದೇ ನನಗೂ ಬೇಕು. ಬರ್ಲಿ ಬಿಡು, ಮುಂದೇನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತು. ಸರ್, ನಿಮ್ ಫೇಟ್ ನ ನೀವೇ ಬದಲಾಯಿಸ್ಕೊಳ್ತಿದ್ದೀರಾ? ನನ್ನ ಹಣೆ ಬರ ಬರ್ದಿರೋನು ಮೇಲಿದ್ದಾನೆ, ಅದನ್ನ ಬದಲಾಯಿಸೋನು ಈ ಭೂಮಿಲೆ ಹುಟ್ಟಿಲ್ಲ. ಡೋಂಟ್ ವರಿ, ಕಮ್ ವಿತ್ ಮೀ. ಶೈನೆ, ನಿನ್ ಕಡೆಯವ್ರು ನಿನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ನಿನ್ನ ನಾನು ಬಲವಂತ ಕಟ್ಟಾಕಿದ್ದೀನಿ ಅಂತ ಅವ್ರು ಅನ್ಕೋಬೇಕು. ಇಲ್ದಿದ್ರೆ ನಿನಗೂ ಅಪಾಯ. ನಿಮ್ ತಲೆ ಅಂದ್ರೆ ತಲೆ ಸರ್. ನಾನು ಕರ್ನಾಟಕದಲ್ಲಿ ಹುಟ್ಟಿದವನಲ್ವಾ. ಓಕೆ ಶೈನಿ, ಐ ವಿಲ್ ಸಿ ಯು ಆಫ್ಟರ್ ವರ್ಡ್ಸ್. ನೀವ್ ಎಲ್ಲಿಗೆ ಹೋಗ್ತೀರಾ? ಅದನ್ನ ನೀನ್ ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ರಿಲ್ಯಾಕ್ಸ್. Thank you.
ಹೋಗ್ ಪ್ಲೀಸ್. ಅಟ್ಲೀಸ್ಟ್ ಹಿಡಿಯಕ್ ಆಗ್ಲಿಲ್ಲ ನಿಮ್ ಕೈಲಿ. ಎಸ್ ಬಾಸ್. ಬಕೇರುಬೆ ಬಕೇರುಬೆ ಇಂಡಿ ಬಂದ ಗರಮಿ ಮಶ್ಯನಿ ಕರ್ನಾಟಕ ಕೆಂಕಿಣಿ ಬಕೇರುಬೆ ಬಕೇರುಬೆ ಬರಬೇಕು ಬರಬೇಕು ಭಾರತದ ರಾಯಭಾರಿ ಕನ್ನಡದ ಕಂದ ಕಲಿಯುಗದ ನಾಟಕದ ಕಣ್ಮಣಿ ಆಪತ್ತು ಬಾಂಧವ ಬರಬೇಕು ಅಂತ ಈ ಭಾವಲಿಯವರು ತಮ್ಮ ಭಾಷೆಯ ಬಳಿಗೆ ನಿಮ್ಮನ್ನ ಬರಮಾಡ್ಕೊತಾ ಇದ್ದಾರೆ. ಈಗ ಅವ್ರು ಮಾತಾಡಿದ ಭಾಷೆ ಯಾವ ದೇಶದ? ಯಾವ ದೇಶದ್ದು ಅಲ್ಲ, ಇವರೇ ಸೃಷ್ಟಿ ಮಾಡ್ಕೊಂಡಿರೋ ಭಾಷೆ. ನಾಳೆ ಪ್ರಪಂಚನೆಲ್ಲ ಗೆದ್ದು ತನ್ನ ಕೈಯಲ್ಲಿ ಇಟ್ಕೋತಾರಲ್ಲ, ಆಗ ಈ ಭಾಷೆನ ಪ್ರಪಂಚದ ಭಾಷೆ ಮಾಡ್ತಾರೆ. ಹಾಗಾದ್ರೆ ಇವರಿಗೆ ಕನ್ನಡ ಅರ್ಥ ಆಗಲ್ಲನು? ಕನ್ನಡ ಕೆಜಿಗೆ ಎಷ್ಟು ಅಂತ ಅವ್ರು ಕೇಳ್ತಾರೆ. ಸದ್ಯ ಒಳ್ಳೇದಾಯ್ತು ಬಿಡು. ಯಾಕೆ? ಬಾಯಿಗೆ ಬಂದ ಕ್ಯಾಕರ್ಸ್ ಕನ್ನಡದಲ್ಲಿ ಉಗಿಬಹುದು, ಧಾರಾಳವಾಗಿ ಒಯ್ಬಹುದು. ನಿಮ್ಗೆ ಏನ್ ಕ್ಯಾಕ್ ಕ್ಯಾಕ್ ಮಾತುಗಳು ಬರ್ತಾವೋ ಅವನ್ನೆಲ್ಲ ಒಟ್ಟಿಗೆ ಶೇರ್ಸ್ ಬೈಬಹುದು. ಶುರು ಮಾಡ್ಕೊಳ್ಳಿ, ಶುರು ಮಾಡ್ಕೊಳ್ಳಿ. ಬಿಲಿ ಬಿಲಿ, ಜೀವನ ಅಂತೇನೆ ಡಮಾತಾ ಈ ಆದ ಮೈ ಅಮರ್ ನಿನ್ನ ಮಾತು ಬಾಂಧಗಳದೆ ಹುಕ್ಕು ಅಂದಾರತಿ. ಓ ಓಕೆ ಓಕೆ, ಹೊಳ್ಳಿಗ ಹೊಳ್ಳಿಗ. ಏನ ಅವನ ಭಾಷೆ ನನ್ ಬೈತಾರ ಆಗಿದೆ? ಚೇಚಿತಿ, ನೀವು ಇಷ್ಟು ಹೊಗಳದಲ್ಲ, ಅದನ್ನ ನಾನು ಅವ್ರಿಗೆ ಹೇಳ್ದೆ ಹೊಗಳಿ ಹೊಗಳಿ ಅಂದ್ರು. ಓಹೋಹೋ, ನಮ್ಮ ದೇಶನ ನಾಶ ಮಾಡ ಕೊಟ್ಟಿರೋ ಇವನಂತ ಕಂತ್ರಿ ನನ್ನ ಮಗನಿಗೆ ನಾನು ಹೊಗಳೆ ಹಾರಾಕ್ಬೇಕಾ? ಇಂಥವ್ರಿಗೆ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದು ಎಳ್ಕೋಗಿ ತಲೆ ಬೋಳಿಸಿ ಬಟ್ಟೆ ಬಿಚ್ಚಿ ಚಪ್ಪಲಿ ಹಾರ ಹಾಕಿ ನಮ್ಮ ದೇಶದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ರೆ ಹೇಗಿರುತ್ತೆ? ಯಾಕಂತೆ ಇತ್ತು ಅಂತ ಉಗ್ದಂಗಿರುತ್ತೆ. ಏನು ನಿನ್ ಅರ್ಥ ಹೇಳೋದಕ್ಕಿಂತ ಮುಂಚೆನೆ ಹೊಡೆದ್ಬಿಟ್ನಲ್ಲ. ಅವ್ರಿಗೂ ಚೆನ್ನಾಗ್ ಕನ್ನಡ ಬರ್ತದೆ, ಅದು ನನಗ್ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ಅವನ ಬಾಯಿಂದನೆ ಬರ್ಲಿ ಅಂತ ನಾಲ್ಕು ಒಳ್ಳೆ ಮಾತಾಡ್ದೆ ಅಷ್ಟೇ. ಬಾವಲಿ ಹತ್ರ ಬಾಲ ಬಿಚ್ಚಿದ್ರೆ ನಿನ್ನ ಬಾಡಿನ ಭಾರತಕ್ಕೆ ಪಾರ್ಸಲ್ ಮಾಡ್ಬೇಕಾಗತ್ತೆ. ಇಲ್ಲಿಗೆ ಬಂದ ವಿಷಯ ಏನ್ ಹೇಳು? ಅದು ವಿಷಯ ಆಮೇಲೆ ಇರ್ಲಿ, ಮೊದ್ಲು ಅತಿ ಚೆನ್ನಲಿ ಮಾತುಕತೆ ಆಮೇಲೆ ಇರ್ಲಿ. ಬಸಿಕಾ ಬಸಿಕಾ ಕೂತ್ಕೊಳ್ಳಿ. ಮಾಡೋಣ ಧಾರಾಳವಾಗಿ. ಅದನ್ ತಿನ್ನಕ್ಕೆ ಹಾವಿದೆ. ಅದನ್ನ ಬಾವಲಿ ಕೊಡು. ಏನು ತುಂಬಾ ಕ್ರಾಸ್ ಮಾಡ್ತಿದೀಯಾ? ಏನಿಲ್ಲ, ಒಂದು ಪ್ರಾಣಿ ತಿನ್ನಕ್ಕೆ ಇನ್ನೊಂದು ಪ್ರಾಣಿ ಇರುತ್ತೆ, ಹಾಗೆ ಮರಕ್ಕೆ ಮರ ದೊಡ್ಡದಿರುತ್ತೆ. ಮಲ್ಲನಿಗೆ ಮಲ್ರು ಮಲ್ಲ ಇದ್ದೇ ಇದ್ದಾನೆ ಅಂತ ಹೇಳದಕ್ ಬಂದೆ. ಅಂದ್ರೆ ಈ ಬಾವಲಿಗೆ ಇನ್ನೊಬ್ಬ ಮಹಾಬಲಿ ಇದ್ದಾನೆ ಅಂತ ಹೇಳ್ತ? ಖಂಡಿತವಾಗಲು. ಆಹಾ, ಆ ಮಹಾಬಲಿ ನೀನೇನಾ? ಹಾಗೆ ಇಟ್ಕೋ. ಈಗ ಹೇಳು, ನಿನ್ನನ್ ಹೆದರಿಸೋ ಆ ಮಹಾಬಲಿ ಯಾರು ಅಂತ ನಿನಗೆ ಅರ್ಥ ಆಯ್ತಾ? ಆಯ್ತು ಆಯ್ತು ಆಯ್ತು. ಗಂಡರ ಗಂಡ ಮಲ್ಲರ ಬಲ್ಲ ಚಲದಂಕ ಬಲ್ಲ, ನಿನ್ನ ಬಿಟ್ರೆ ಜಗತ್ನಾಗಿನ್ನೆಲ್ಲ
ಮಾಡ್ಕೊಂತೀರಿ? ಪ್ರಪಂಚನೇ ಈಗೆಲ್ಲ ವ್ಯಕ್ತಿನ ನಾನು ಮದುವೆ ಮಾಡ್ಕೋಬೇಕು ಅಂತ ನಿಮ್ಮಿಂದ ಬಂದೆ, ಈಗ ನಿಮ್ಮನ್ನ ಇವರು ಮುಚ್ಚಬಾಯ್. ಅಯ್ಯೋ, ಈ ಬಾವಲಿನ ಅಷ್ಟು ಸುಲಭವಾಗಿ ಹಿಡಿಯೋಕೆ ಯಾರಿಂದನು ಸಾಧ್ಯ ಇಲ್ಲ. ಈಗೇನ್ ಹೇಳ್ತೀಯಾ ಏಜೆಂಟ್ ಅಮರ್? ಹೇಳಲ್ಲ, ಮಾಡ್ತೀನಿ. ಬಾವಲಿ, ನನ್ನ ಎರಡನೇ ಗುರಿ ನಿನ್ ತಲೆ ಹಾರಿಸುತ್ತೆ. ಹೆಚ್ಚು ಮಾತಾಡದೆ ನನ್ನ ಕೈ ರಿಲೀಸ್ ಮಾಡು. ಬಾವಲಿ, ಕಮ. ಅಯ್ಯೋ ಅಯ್ಯಯ್ಯೋ, ಪ್ರಪಂಚನೇ ಗೆಲ್ಲೋನ ಪಂಚದಲ್ಲಿ ಹಾಕೊಂಡು ಹೋಗ್ಬಿಟ್ನಲ್ಲಪ್ಪ. ಆಷಾಢನ್ನ ಮೀಟ್ ಮಾಡಿ ಅವಳ ತಲೆ ಕೆಡಿಸೋಕ್ ಮುಂಚೆ ನೀನು ರಾಜಾರಾಮ್ ಮನೆಗೆ ಹೋಗಿ ಆಷಾಢ ಬಾಡಿಗಾರ್ಡ್ ಆಗಿರು. ಮೇಕ್ ವಿಷಯ ನಾನ್ ನೋಡ್ಕೋತೀನಿ. ಏನು ಜೊತೆಲೆ ಬರ್ತಾ ಇದೀಯಾ? ನಾನ್ ನಿಮ್ ಬಾಡಿಗಾರ್ಡ್. ಬಾಡಿಗಾರ್ಡ್ ಆದ್ರೆ ಬಾಡಿ ಗಂಟುಗಂಡೆ ಬರ್ಬೇಕಾ? ಹೋಗೋ. ಮೇಡಮ್, ನಿಮ್ಮ ಜೊತೆಲಿದ್ದು ಜೋಪಾನವಾಗಿ ನೋಡ್ಕೋ ಅಂತ ಬಾಸ್ ಹೇಳಿದ್ದಾರೆ. ಈ ಸಮುದ್ರ ಹಾರಿ ನಾನೆಲ್ಲೂ ಹೋಗಲ್ಲ. ಮರ್ಯಾದೆಯಿಂದ ದೂರ ನಿಂತ್ಕೋ. ಗಿಣಿ ತರ ಇದೆಯಾ, ಗಿಡ್ಗನ್ ತರ ಯಾಕೆ ಆಡ್ತೀಯ? ಅಮರ್, ನೀವಾ? ಹೌದು, ನಾನೇ. ಅಮರ್,
got this, Jack. अच्छा, क्या करता है दिया? ನೀವು ಬರದೇ ಇದ್ದರೆ ನನ್ನ ಗತಿ ಏನಾಗ್ತಿತ್ತು ಗೊತ್ತಾ? ಕಂಡೋರೆಲ್ಲ ಕೈ ಹಿಡಿಯೋ ಹಾಗಾಯ್ತು. ಈ ಜಾಕ್ ಯಾರು ಅಂತ ಗೊತ್ತಾ? ಅವನು ಯಾರು ಏನೋ ಅದೊಂದು ನನಗೆ ಗೊತ್ತಿಲ್ಲ. ನನಗೆ ಬಾಡಿಗಾರ್ಡ್ ಅಂತ ನಮ್ಮ ಚಿಕ್ಕಪ್ಪನ ನನ್ನ ಜೊತೆ ಕಳಿಸಿದ್ದಾರೆ. ಕೋಳಿ ಮರಿಗೆ ಹದ್ದನ ಕಾವಲು. ಇನ್ನೇನು ಯೋಚನೆ ಮಾಡಬೇಡ, ನಾನು ನಿನ್ನ ಜೊತೆಲೇ ಇರ್ತೀನಿ, ನನ್ನ ನಂಬು. ನಾನು ಹೆಂಗ್ ನಂಬುದು? ಒಂದು ಹೆಣ್ಣು ಒಬ್ಬರನ್ನ ನಂಬಬೇಕಾದ್ರೆ ಆತ ಪ್ರೀತಿ ಮಾಡಿದ್ರೆ ಮಾತ್ರ ಸಾಲದು, ಮದುವೆನು ಆಗಬೇಕು. ಆಗ್ಲೇ ಆ ಪ್ರೀತಿಗೂ ಒಂದು ಬೆಲೆ. ಆಶಾ, ನೀನಿನ್ನು ಮದುವೆ ವಿಷಯ ಮರ್ತಿಲ್ವಾ? ಹೃದಯ ಇಲ್ದಲಿರೋರಿಗೆ ಪ್ರೀತಿಯಲ್ಲಿರ್ಬೇಕು. ಯಾವಾಗ್ಲೂ ಬ್ಯುಸಿ ಆಗಿರೋ ಡ್ಯಾಡಿ ಜೊತೆಲೂ ಇರಕ್ಕಾಗ್ಲಿಲ್ಲ. ಇಲ್ಲಿ ಚಿಕ್ಕಪ್ಪನ ಜೊತೆ ಇರೋಣ ಅಂತ ಬಂದ್ರೆ ಇಲ್ಲೂ ನನಗೆ ಸ್ವಾತಂತ್ರ್ಯ ಇಲ್ಲ. ಇಂಥ ಸಮಯದಲ್ಲಿ ನನ್ನ ಸಂತೋಷಕ್ಕೆ ನೀವಾದ್ರೂ ನನ್ನ ಜೊತೆಲಿ ಇರಬೇಕು ಅಂತ ಬಯಸೋದು ತಪ್ಪ? ಆಶಾ, ನೀ ಹೇಳೋದೆಲ್ಲ ನನಗೆ ಅರ್ಥ ಆಗುತ್ತೆ. ನನ್ನನ್ನು ಮದುವೆ ಆದ್ರೆ ನಿನ್ ಚಿಂತೆ ಎಲ್ಲ ದೂರ ಆಗುತ್ತೆ ಅಂತ ನಿನ್ನ ಯೋಚನೆ. ಆದ್ರೆ ನನ್ನನ್ನು ಮದುವೆ ಆದ್ರೆ ಯಾವ ಕ್ಷಣದಲ್ಲಿ ನನ್ನ ಚಿತೆ ಮುಂದೆ ಕೂತಿರ್ತೀಯೋ ಅಂತ ನನ್ನ ಯೋಚನೆ. ಇದನ್ನೇ ಹೇಳಿ ಹೇಳಿ ಯಾವಾಗ್ಲೂ ನನ್ನ ಬಾಯಿ ಮುಚ್ಚುತ್ತಾ ಇದ್ದೀರ. ಇಂಥ ಪ್ರೀತಿ ನನಗೆ ಬೇಕಾಗಿಲ್ಲ. ಇನ್ಮೇಲೆ ಯಾವತ್ತೂ ನಾನು ನಿಮಗೆ ತೊಂದರೆ ಕೊಡಲ್ಲ. ಎಲ್ಲಾದರೂ ಹೊರಟು ಹೋಗ್ತೀನಿ. ಏ ಆಶಾ ಅಂಕಲ್, ನೀವು ಹೌದು ಇಷ್ಟು ದಿವಸ ತಡೆದೆ, ಆದ್ರೆ ನೀನು ನಿನ್ನ ಆಟನ ಮುಂದುವರಿಸ್ಕೊಂಡೇ ಹೋಗ್ತಾ ಇದೀಯಾ. ನಾನಂತ ಆಡಬಾರ್ದಾಟ ಏನಾಡಿದ್ದು? ಅಮರ್ ಜೊತೆ ಸುತ್ತಾಡೋದು ನನಗೆ ಇಷ್ಟ ಇಲ್ಲ. ನನಗೆ ಇಷ್ಟ ಇದೆ. ಐ ಲವ್ ಹಿಮ್. ಹೊಚ್ಚು ಬಾ, ಪ್ರೀತಿ ಪ್ರೇಮ ಅಂತ ಇನ್ನೊಂದ್ಸರಿ ಮಾತಾಡಿದ್ರೆ ಪ್ರಾಣ ತೆಗೆದು ಬಿಡ್ತೀನಿ. ಹುಷಾರ್. ಓ, ಪ್ರಾಣ ತೆಗೆಯಕ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ. ಇನ್ನೊಂದು ಕ್ಷಣ ನಿಲ್ಲಿರೋದಿಲ್ಲ, ಇಂಡಿಯಾಗೆ ಹೊರಟೋಗ್ತೀನಿ. ಕಳಿಸಿ ನನ್ನ ಇಂಡಿಯಾ. ಈ ಕ್ಷಣದಿಂದ ನೀನ್ ಈ ಮನೆ ವಸ್ತು ಕೂಡ ದಾಟೋ ಹಾಗಿಲ್ಲ. ನಾನು ಹೇಳ್ದ ಕೇಳ್ಕೊಂಡು ನೀನ್ ಇಲ್ಲೇ ಬಿದ್ದಿರ್ಬೇಕ್. ನಡಿ ಒಳಗಡೆ. ಅಮರ್. ಓ ಅಮರ್, ಏಜೆಂಟ್ ಅಮರ್ ಅಲ್ಲಯ್ಯ. ಇಂಡಿಯಾ ಇಂದ ಏತ ಲವ್ ಟು ಯೇಟ್ ಆಟ ಆಡ್ತಿದ್ಯಲ್ಲ, ನಿನಗೇನು ಬುದ್ಧಿ ಇದೆಯಾ? ಮಿಸ್ಟರ್, ಸ್ವಲ್ಪ ಮರ್ಯಾದೆಯಿಂದ ಮಾತಾಡೋದ್ ಕಲೀರಿ. ಕಂಡೋರ್ ಮನೆ ಕಾಲಿಟ್ರೋ ನೀನು ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೋಬೇಕ್. ಹೇಳಕ್ ಬಂದ್ಬಿಟ್ಟ ದೊಡ್ಡ ಮನುಷ್ಯ, ಹೋಗಯ್ಯ ಆಚೆ. ಅಂಕಲ್ ಅಮರ್ ನೋಡಿ, ಅವ್ರಿಗೋಸ್ಕರ ನಾನು ಕ್ಷಮೆ ಕೇಳ್ತೀನಿ. ನೀನೇನೆ ಅವನ ಕ್ಷಮೆ ಕೇಳ್ಕೊಳ್ಳೋದು? ನಡೆಯೋ ಒಳಗೆ, ಹೋಗಯ್ಯ ಆಚೆ. ಕನ್ನಡದಲ್ಲಿ ಹೇಳಿದ್ರು ಗೊತ್ತಾಗೋದಿಲ್ವಾ? ಗೆಡಬೇಡಿಸೆ ಆಶಾ, ಕಮಾನ್ ಹೋಗಯ್ಯ. ಮೋ ಪಿಕಿ ಮೋನಾ, ಮೋ ಪಿಕಿ ಮೋನಾ, ಮೋ ಪಿಕಿ ಮೋನಾ. ಓ, ಎಲ್ಲಿ ಹೋಗ್ತೀಯ ಅಂತನಾ? ಮೋ ಒಬ್ಬ ಆಹಾ, ಸಿಮಾ ಸಿಮಾ, ಮರ್ಲಿನ್ ಪಾರ್ಕ್, ಮರ್ಲಿನ್ ಪಾರ್ಕ್, ಮರ್ಲಿನ್ ಪಾರ್ಕ್ ಮೋನಾ. ಹಾ ಅದೇ. ಹಾ ಬೋಲ ಬೋಲ, ಡುಡೋ 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 ಡುಡೋ. ನೀನ್ ಅಲ್ಲಿ ಡುಡೋದು, ನಾನು ಎಲ್ಲ ಡುಡೋದು. ಹಾ ಅಯ್ಯೋ, ದುಡ್ಡೇ ಕೊಡ್ಲಿಲ್ವಲ್ಲ. ಏ ರಿಕ್ಷಾ ಬಾರೇ, ಅಲ್ಲಿ ಬಾರೇಯ. ಮ್ಯಾ 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 ಮ್ಯಾ. ಏನಯ್ಯ ಬಾ ಅಂದ್ರೆ ಮೈ ಮೇಲೆ ಬೀಳ್ತಿಯಲ್ಲ. ಅದು ಮಾ ತುಂಬ ತುಂಬಲ್ಲ. ಕಣ್ಣು ನೋಡುದು, ಕಾಸು ಕೇಳ್ತೇನೆಯ, ಕೊಟ್ಟ ಅಂದ್ರೆ ನೋಡು. ಧೂಮಾ ತುಂಬ ತುಂಬಲ್ಲ. ಓ, ದುಡ್ಡು ಬೇಡ ಅಂದ್ಯಾ? ಕರ್ಣನ ಮೊಮ್ಮಗಳವನು. ಯೌ, ನಿನ್ ಓಸಿ ನನಗೆ ಬೇಕಾಗಿಲ್ಲ, ದುಡ್ಡು ಅಷ್ಟೇಡಯ. ಮ್ಯಾಮ್ 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 ಮ್ಯಾಮ್. ಯೋ, ಕೇಳಿ ಕೇಳಿ ಸಾಕಾಯ್ತು, ಒಳ್ಳೆ ಬೆಕ್ಕಂತಾರ. ಯೋ, ದುಡ್ಡು ಅಷ್ಟೇಡಯ. ಮ್ಯಾಮ್ 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 ಮ್ಯಾಮ್. ಈ ಮುಖಕ್ಕೆ ಹಾಡು ಡಾನ್ಸ್ ಬೇರೆ ಕೇಳು. ದುಡ್ಡು ಅಷ್ಟೇಡಯ, ಮೊದ್ಲೇ ನೊಂದು ಹೋಗಿದ್ದೀನಿ, ನೀನ ಬಂದ್ ನೋಡ್ಕೋತೀನಿ. ಅಯ್ಯೋ, ಕೈ ಹಿಡಿದು ಮುತ್ಕೊಡ್ತೀಯ ನೋಡು. ನಾನೇ ಇಲ್ಲೇ ಇದ್ದೀನಲ್ಲಮ್ಮ, ಕನ್ನಡದವನು. ಕನ್ನಡ ನೀನ ಮಾತಾಡಿದ್ದು? ಯಾರಯ್ಯ ನೀನು? ಬಿಡಯ್ಯ ಕೈನ. ಅಯ್ಯೋ ಪೆದ್ದೆ, ಇನ್ನೂ ಗೊತ್ತಾಗ್ಲಿಲ್ವಾ? ನಾನೇ ಆಶಾ,
ನಿನ್ ಅಮರ್. ಮೊದ್ಲು ಹೇಳ್ಬಾರ್ದಿತ್ತ? ಮೊದ್ಲೇ ಹೇಳಿದ್ರೆ ಏನ್ ಮಾಡ್ತಿದ್ದೆ? ಬಯೋದನ್ನ ಸ್ವಲ್ಪ ಕಡಿಮೆ ಮಾಡ್ತಿದ್ದೆ. ದಯವಿಟ್ಟು ಈ ಭಾಷೆಲಿ ಮಾತಾಡ್ಬೇಡಪ್ಪ, ಮೊದ್ಲೇ ಆಪತ್ತಲ್ಲಿದ್ದೀನಿ. ಅಯ್ಯೋ ನಾನು ಬಂದಿಲ್ವಾ ನೋಡು, ಆರಾಮ ಮಂಚದ ಮೇಲೆ ನಾವಿಬ್ರು ಮಲಿಕೊಂಡು ಮಲಿಕೊಂಡು ಅಲ್ಲ ಕೂತ್ಕೊಂಡು. ನನ್ಗೆ ಯಾಕೆ ನಿಮ್ ಚಿಕ್ಕಪ್ಪನ ಮೇಲೆ ಅನುಮಾನ ಇದೆ ಆಶಾ? ಹೌದು ಅಮರ್, ಇಂಡಿಯಲ್ಲಿ ಇದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಅಂತ ನನ್ನನ್ನು ಇಲ್ಲಿ ಕರ್ಕೊಂಬಂದ್ರು. ಆದ್ರೆ ಅಮರ್, ನನ್ನ ಚಿಕ್ಕಪ್ಪ ನನ್ನನ್ನು ಇಟ್ಕೊಂಡು ಯಾವುದೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾನೆ. ನೀ ಹೇಳಿದ್ರಲ್ಲ ಅನುಮಾನ ಇಲ್ಲ ಆಶಾ, ನಾನು ಹುಡ್ಕೊಂಬಂದಿರೋ ಗ್ಯಾಂಗು ನಿಮ್ ಚಿಕ್ಕಪ್ಪನಿಗೂ ಏನೋ ಸಂಬಂಧ ಖಂಡಿತ ಇರ್ಲೇಬೇಕು. ನಿಮ್ ಚಿಕ್ಕಪ್ಪ ಅವ್ರುಗಳೆಲ್ಲ ಸೇರಿ ಏನೇ ಪ್ಲಾನ್ ಮಾಡಿದ್ರು ಅದನ್ನ ನಡೆಯಕ್ ನಾನು ಬಿಡಲ್ಲ. ನೋಡು ಆಶಾ, ನಿಮ್ ಮನೆಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನ್ ಮಾತಾಡ್ತಾರೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಹಲೋ, ಏನ್ ಜಾಗ ಸಮಾಚಾರ? ಏನು ಆಶಾ ಅಮ್ಮನ ಜೊತೆ ಮರ್ಲಿನ್ ಪಾರ್ಕ್ ನಲ್ಲಿ ಇದ್ದಾಳ? ಸರಿ, ನೀನು ಅಲ್ಲೇ ಇರು, ನನಗೆ ಈಗಲೇ ಬಂದ್ಬಿಡ್ತೀನಿ. ಆಶಾ ತಗಿ ಕೈನ, ಏನಿದು ಹುಡುಗಾಟ? ಮತ್ತೆ ಇವನ್ ಜೊತೆ ಅಲಿಯೋದಕ್ಕೆ ಶುರು ಮಾಡ್ಬಿಟ್ಯಾ? ಮರ್ಯಾದೆ ಹೇಳ್ತಾ ಇದ್ದೀನಿ, ನಡಿ ಮನೆಗೆ. ಬರೋದಿಲ್ಲ. ಬರೋದಿಲ್ಲ ಅಮರ್? ಬರೋದಿಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ. ನೀನ್ ಯಾವ ಇದನ್ನ ಕೇಳೋದಿಕ್ಕೆ? ನಾನ್ ಹೇಳಿದ ತರನೇ ಎಲ್ಲ ಬರೆದಿದೀಯಾ? ಓದ್ ನೋಡಿ. ಆದ್ರೆ ಅಂಕಲ್, ನೀವಿಂಥ ನೀಚ್ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಜೊತೆಲಿ ಹುಟ್ಟದ ಸ್ವಂತ ಅಣ್ಣನಿಗೆ ಮೋಸ ಮಾಡ್ತಾ ಇದ್ದೀರ. ಮಗಳಿಗೆ ಸಮಾನವಾದ ನನ್ನನ್ನ ಇಂಥ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೋತಾ ಇದ್ದೀರ. ನಿಮಗೆ ಜನ್ಮ ಕೊಟ್ಟ ಆ ಭಾರತ ಭೂಮಿನ, ತಾಯಿಗೆ ಸಮಾನವಾದ ಆ ದೇಶನ ಕೇವಲ ಹಣಕ್ಕೋಸ್ಕರ ಮಾರ್ಕೋತಾ ಇದ್ದೀರಲ್ಲ, ನಿಮಗೆ ದೇವ್ರು ಒಳ್ಳೇದ್ ಮಾಡಲ್ಲ. ಈಗ ಬದುಕ್ಬೇಕಾದ್ರೆ ಕಾಸು ತುಂಬಾ ಮುಖ್ಯನಮ್ಮ. ಆಮೇಲೆ ಮಿಕ್ಕೆಲ್ಲ ಸಂಬಂಧಗಳು, ಕೈ ತುಂಬಾ ಕಾಸಿದ್ರೆ ಆ ಕೈಲಾಸನು ಭೂಲೋಕಕ್ಕೆ ಬಂದ್ಬಿಡುತ್ತೆ. ಆಮೇಲೆ ಆ ಭಗವಂತನು ನಾವ್ ಹೇಳ್ದಾಗೆ ಕೇಳ್ಬೇಕಾಗುತ್ತೆ. ಕೊಡಿ, ಆ ಲೆಟರ್ನ ಪೋಸ್ಟ್ ಮಾಡ್ತೀನಿ. ಅದ್ ನನಗೆ ಗೊತ್ತಿದೆ, ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಒಳಗಡೆ ಬಿದ್ದಿರು. ಅರಿನ್ ಸಾಯ್, ನಾನೇ ಬರ್ತೀನಿ. ಈ ಲೆಟರ್ ನೋಡಿದ ತಕ್ಷಣ ನಮ್ಮ ಅಣ್ಣ ಅವನಿಗೆ ಬರ್ತಾನೆ. ಆಮೇಲೆ ಈ ಫಾರ್ಮುಲನ ಪೂರ್ತಿ ಮಾಡಿಸ್ಬಿಟ್ರೆ ಇಡೀ ಸಿಂಗಾಪುರ್ಗೆ ನಾನು ಒಬ್ಬನೇ ದೊಡ್ಡ ಶ್ರೀಮಂತನಾಗ ಹೋಗ್ಬಿಡ್ತೀನಿ. ಹಲೋ ಅಮ್ಮ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಕಮ್. ಅಮ್ಮ, ನಾಳೆ ಜನಾರ್ದನ್ ಬರ್ತಿದ್ದಾರೆ. ಜನಾರ್ದನ? ಹೌದು ಅಮ್ಮ, ನಾಳೆ ಬುದ್ಧ ಟೆಂಪಲ್ಗೆ ಜನಾರ್ದನ್ ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ಜನಾರ್ದನ್ ಬುದ್ಧ ಟೆಂಪಲ್ ಬರ್ತಾ ಇದ್ದಾನ? ನಿನ್ನೆ ಟೆಂಪಲ್ ನಲ್ಲಿ ನಂಗೆ ಮೆಸೇಜ್ ಸಿಕ್ತು. ಒಳ್ಳೆ ಸುದ್ದಿನೇ ತಂದಿದ್ಯಾ. ನಾವಿಬ್ರು ಹೋಗಿ ಜನಾರ್ದನ ಭೇಟಿ ಮಾಡಿ ಇಲ್ಲಿ ಕರ್ಕೊಂಬರೋಣ. ಬುದ್ಧನ ಕೃಪೆಯಿಂದ ಮತ್ತೆ ನಾವಿಬ್ರು ಒಂದಾದ್ರಿ. ಇನ್ಮೇಲೆ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಇಲ್ಲ ಶೇನಿ, ಇಲ್ಲ. ಯೋಚನೆ ಮಾಡಬೇಡಿ, ನಾನ್ ನಿಮ್ ಜೊತೆ ಇರೋವರೆಗೂ ನಿಮ್ಮಿಬ್ರಿಗೆ ಏನೂ ಆಗಲ್ಲ. ಶೇನಿ, ಯಾರು ಇವ್ರು? ಜನಾರ್ದನ್, ಇವರು ಏಜೆಂಟ್ ಅಮರ್. ನಿಮ್ಮನ್ನ ನೋಡೋದಕ್ಕೆ ಇಂಡಿಯಾದಿಂದ ಬಂದಿದ್ದಾರೆ. ಏಜೆಂಟ್ ಅಮರ್, ನಿಮ್ಮ ಹೆಸರು ಕೇಳಿದ್ದೆ, ಆದ್ರೆ ನಿಮ್ಮನ್ನ ನೋಡೋ ಭಾಗ್ಯ ಇವತ್ ಸಿಕ್ತು. ಭಾಗ್ಯ ಅಲ್ಲ, ನಿಮ್ ಭಾಗ್ಯದ ಬಾಗಿಲು ತೆರೆದಿದೆ. ನೋಡಿ, ನಾವ್ ಇಲ್ಲೇ ಮಾತಾಡ್ತಾ ಇದ್ರೆ ಯಾರು ಕಣ್ಗಾದ್ರೂ ಬೀಳ್ಬೋದು. ಕಮಾಲ್, ಎಡ್ಸ್ಕೋ, ಹೋಗೋಣ ಬನ್ನಿ. ಕಮಾಲ್. ಜನಾರ್ದನ್, ಆ ಬಾವಲಿ ಹಾಂಗ್ಕಾಂಗ್ ಇಂದ 106 ಕಿಲೋಮೀಟರ್ ದೂರ ಇರೋ ದ್ವೀಪದಲ್ಲಿ ಇದ್ದಾನೆ ಅಂತ ಹೇಳ್ತಿದ್ರಿ. ಆದ್ರೆ ಅವ್ನು ನನಗೆ ಸಿಂಗಾಪುರ್ ಕಾಣಿಸ್ಕೊಂಡಲ್ಲ. ಅವನು ಮಹಾಮಾಂತ್ರಿಕ, ಎಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ತಾನೆ. ಅಂದಾಗೆ
ಸಿಂಗಾಪುರ್ ಪೊಲೀಸ್ ಕರ್ಕೊಂಡು ಬಾವಲಿ ಇರೋ ಜಾಗಕ್ಕೆ ಹೋಗ್ಲಿಲ್ವಾ? ನಾನು ಪೊಲೀಸ್ ಕರ್ಕೊಂಡು ಅಲ್ಲಿಗೆ ಹೋದಾಗ ನನಗೆ ಆಶ್ಚರ್ಯ ಆಯ್ತು. ನಾನು ನೋಡಿದ ಜಾಗ ಅಲ್ಲಿಲ್ಲ, ಅದ್ರ ಬದಲು ಒಂದು ಸುಂದರವಾದ ಹೋಟ್ಲ್ ಇದೆ. ಅದೇ ಅವನ್ ಮಾಯಾಜಾಲ. ಹಾಂಗ್ಕಾಂಗ್, ಸಿಂಗಾಪುರ್, ಮಲೇಷಿಯಾ, ಬ್ಯಾಂಕಾಕ್ ಎಲ್ಲಾ ಕಡೆ ಅವನ್ ಕಾರ್ಬಾರ್ ಇದ್ದೇ ಇದೆ. ಅವ್ರ ಜನಗಳು ಎಲ್ಲಾ ಕಡೆ ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ನ ಹಿಡಿಯೋದು ಬಹಳ ಕಷ್ಟ ಅಮರ್. ಹಾಗಾದ್ರೆ ಆ ಬಾವಲಿ ಮುಖ್ಯ ಕಾರ್ಯಸ್ಥಾನ ಎಲ್ಲಿದೆ? ಜಗದೀಶ್ ನಿಟ್ಟಿರೋ ಜಾಗ ನನ್ಗೆ ಗೊತ್ತು. ಆತ ನಮ್ಗೆ ಸಿಕ್ಬಿಟ್ರೆ ಅವನ ಹತ್ರ ಒಂದು ಡೈರಿ ಇದೆ, ಅದರಲ್ಲಿ ಬಾವಲಿ ಇರೋ ಜಾಗ, ಅವನ ಚರಿತ್ರೆ ಎಲ್ಲ ಸಿಕ್ಬಿಡುತ್ತೆ. ಹಾಗಾದ್ರೆ ನಾವು ಸಿಂಗಾಪುರ್ ಕೂತ್ಕೊಂಡು ಮಾಡ್ಬೇಕಾಗಿದ್ದೇನಿದೆ. ಬೇಗ ಹಾಂಗ್ಕಾಂಗ್ ಹೋಗಿ ಅಲ್ಲಿಂದ ಜಗದೀಶ್ರ ದೀಪಕ್ಕೆ ಹೋಗ್ಬೇಕು. ಆಶಾ ನೇನ್ ಮಾಡುದು? ಆಕೆನೋ ಅಪಾಯದಲ್ಲಿ ಇದ್ದಾಳೆ ಅಂತ ಹೇಳಿದ್ರಿ. ಆಶಾ ವಿಷಯ ನನಗ್ ಬಿಡಿ, ಅವಳನ್ನ ಫೋನ್ ಮಾಡಿ ಕರೆಸ್ಕೊಂಡು ಆಮೇಲೆ ಹೋಗೋಣ. ಜನಾರ್ದನ್, ನಾವ್ ಅನ್ಕೊಂಡಂಗೆ ಆಯ್ತು. ಆಶಾನ ಅವ್ರ ಚಿಕ್ಕಪ್ಪ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾನೆ. ನೋಡಿ, ನಾನೇ ಅಲ್ಲಿಗೆ ಹೋಗಿ ಅವಳನ್ನ ಇಲ್ಲಿ ಕರ್ಕೊಂಡ್ಬರ್ತೇನೆ. ಅಲ್ಲಿವರೆಗೂ ನೀವು ರೂಮಲ್ಲಿ ವೇಟ್ ಮಾಡ್ತಾರೆ. ಓಕೆ ಅಮ್ಮ, ಬಾಯ್. ಏಜೆಂಟ್ ಅಮರ್, ನೀನೊಂದು ಕುರಿ. ನನ್ನಂತ ಡೂಪ್ಲಿಕೇಟ್ ಜನಾರ್ದನ್ನೇ ಕಂಡಿಡಿಯಕ್ ಆಗ್ಲಿಲ್ಲ, ದೊಡ್ಡದಾಗಿ ಬಾವಲಿ ನೀಡಿಯಕ್ ಬಂದ್ಬಿಟ್ಟ. ನನ್ನ ಮೂತಿ ಏನ್ ನೋಡ್ತಾ ಇದ್ದೀವಿ? ಹೋಗಿ ಹಿಡಿಯೋಗ. ನೀವು ಸಿಂಗಾಪುರ್ ಸಂತಿಗೊಂದು ಎಲ್ಲೇ ಇದ್ರು ನಾನು ಬಿಡೋದಿಲ್ಲ, ನಿಮ್ಗೆ ಹಿಡಿದು ಹಿಡಿತೀನಿ. ನಿನ್ನ ಕಟ್ಕೊಂಡ ಹಾಳಾಗೋದೆ. ಒಂದ್ ಕೆಲಸ ಮಾಡೀನಿ ಈಗ. ಓಯ್ಯೋ, ನೀ ಬಾರೋ ಇಲ್ಲಿ, ನೀನು ಈ ಕಡೆ ಬಾರೋ. ಅಮರ್, 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 ಕೈ ಬೇರೆ ಕಚ್ಚಿಬಿಡ್ರಿ. ಹೋಗ್ಬಿಟ್ರಿ, ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಏ, ಆ ಕಡೆ ಅಲ್ಲ, ಈ ಕಡೆ. ಹಲೋ ಪೆನಿನ್ಸುಲಾ, ಕನೆಕ್ಟ್ ಮೀಟ್ 3x4. ಹಲೋ ಜನಾರ್ದನ್, ನಾನು ಅಮರ್ ಮಾತಾಡ್ತಾ ಇದ್ದೀನಿ. ಹೋಗಿದ್ ಕೆಲಸ ಏನು? ನಾನು ಆಶಾ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ನಾವು ರೂಮ್ ಬರಕ್ಕಾಗಲ್ಲ, ಅವ್ರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡೋದು? ನೀವು ಶೈನಿನ್ ಕರ್ಕೊಂಡು ಹಾಂಗ್ಕಾಂಗ್ ಬಂದ್ಬಿಡಿ. ನೀವ್ ಎಲ್ಲಿ ಮೀಟ್ ಮಾಡೋ ಅಂದ್ರೆ ಅಲ್ಲಿಗೆ ನಾವು ಬರ್ತೀವಿ. ಒಂದ್ ಕೆಲಸ ಮಾಡಿ, ಹಾಂಗ್ಕಾಂಗ್ ನಲ್ಲಿ ಓಷಿಯನ್ ಪಾರ್ಕ್ ವೇವ್ ಕೇವ್ ಇದೆ ಅಲ್ಲ, ಅಲ್ಲಿಗೆ ಬಂದ್ಬಿಡಿ. ಏನ ಓಷಿಯನ್ ಪಾರ್ಕ್ ವೇವ್ ಕೇವ್? ಎಸ್, ಓಷನ್ ಪಾರ್ಕ್ ವೇವ್ ಕೇವ್. ಓಕೆ, ಬಿ ಕೇರ್ಫುಲ್. ಈಗೇನ್ ಮಾಡುದು? ಥಿಂಗ್ಸ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟಿದೀವಿ, ಅಲ್ಲಿಗೆ ಹೋಗಕ್ಕಾಗಲ್ಲ. ಅದಿರ್ಲಿ, ಮೊದ್ಲು ಇಲ್ಲಿಂದ ಹೋಗೋಣ, ಬನ್ನಿ.
ಮಾರ್ನಿಂಗ್ ಮಿಸ್ಟರ್ ಅಮರ್. ಹಲೋ ಜನಾರ್ದನ್, ನನ್ನನ್ನ ವೇವ್ ಕೇವ್ ಹತ್ರ ಬರಕ್ ಹೇಳ್ಬಿಟ್ಟು ಅಲ್ಲಿ ಮಾತಾಡದೆ ಇಲ್ಲಿ ಬರಕ್ ಹೇಳಿದ್ರಲ್ಲ ಯಾಕೆ? ಅಲ್ಲಿ ಯಾರೋ ನಮ್ಮನ್ನ ಫಾಲೋ ಮಾಡ್ತಾ ಇರಂಗೆ ಕಾಣಿಸ್ತು, ಅದಕ್ಕೋಸ್ಕರ ನಾನು ನಿಮ್ಮನ್ನ ಇಲ್ಲಿ ಬಾ ಅಂತ ಹೇಳಿದೆ. ಚೈನೆಯಲ್ಲಿ ಆಕೆನ್ ಸಿಂಗಪುರ್ನಲ್ಲೇ ಬಿಟ್ಟು ಬಂದೆ. ಸಿಂಗಪುರ್ನಲ್ಲಿ ಬಿಟ್ಟು ಬಂದ್ರ ಯಾಕೆ? ಆಕೆ ನಮ್ಮ ಜೊತೆಲಿ ಕರ್ಕೊಂಡ್ಬಂದ್ರೆ ಬಾವಲಿ ಕಡೆ ಅವ್ರು ಫಾಲೋ ಮಾಡಿ ನಮ್ಮನ್ನ ಹಿಡಿಯಲ್ವಾ? ನೀವು ಹೇಳೋದು ಸರಿನೇ. ಗುಡ್ ಮಾರ್ನಿಂಗ್ ಸರ್. ಓ ನೀನಾ, ದಿಸ್ ಇಸ್ ಜನಾರ್ದನ್. ಹಲೋ, ಈಕೆ ಇವಳು ನನ್ನ ಫ್ರೆಂಡ್ ಮಗಳು, ಹಾಂಗ್ಕಾಂಗ್ ನೋಡಕ್ಕೆ ಅಂತ ಟೂರಿಸ್ಟ್ ಆಗಿ ಬಂದಿದ್ದಾರೆ. ನಾವ್ ಇಟ್ಲಲ್ಲೇ ಇದ್ದಾರೆ. ಹೌದು, ಆಶಾ ಎಲ್ಲಿ? ಆಶಾ ಬರ್ಲಿಲ್ವಾ? ನೀವು ಫೋನ್ ಮಾಡಿ ಓಷನ್ ಪಾರ್ಕ್ ಬೇಡ, ವಿಕ್ಟೋರಿಯಾ ಪೀಕ್ ಬನ್ನಿ ಅಂದ್ರಲ್ಲ, ಅದಕ್ಕೆ ಆಶಾ ಕೋಪಿಸ್ಕೊಂಡು ರೂಮ್ ನಲ್ಲೇ ಇದ್ದಾಳೆ. ಅವಳಿಗೆ ಯಾವಾಗ್ಲೂ ತಮಾಷೆನೆ, ನಾವ್ ಯಾವ ಕೆಲಸದ ಮೇಲೆ ಬಂದಿದ್ವಿ ಅಂತ ಒಂದು ಗೊತ್ತಾಗಲ್ಲ. ಜನಾರ್ದನ್, ಮುಂದೇನ್ ಮಾಡ್ಬೇಕು ನೀವೇ ಹೇಳಿ. ಮಾಡೋದೇನಿದೆ, ಜಗದೀಶ್ ನಿಟ್ಟಿರ ಜಾಗಕ್ಕೆ ಈಗ್ಲೇ ಹೊರಡೋಣ. ಈಗ್ಲೇನಾ? ಬೇಡ, ಯಾಕೋ ಆಶಾ ತುಂಬಾ ಕೋಪಿಸ್ಕೊಂಡ ಕಾಣುತ್ತೆ. ಒಂದ್ ಕೆಲಸ ಮಾಡಿ, ನಾಳೆ ಇಲ್ಲಿ ಬೇಡ, ಜುಂಬೋ ರೆಸ್ಟೋರೆಂಟ್ ಅಂತ ಬಂದ್ಬಿಡಿ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಮ್ ಪ್ರಯಾಣ ಮುಂದುವರ್ಸೋಣ. ಓಕೆ, ಹಾಗೆ ಮಾಡೋಣ. ಶಿವಮ್ಮ, ಓಕೆ ಬಾಯ್. ಒನ್ ಇಂಪಾರ್ಟೆಂಟ್ ನ್ಯೂಸ್ ಫಾರ್ ಯು. ಏನದು? ಶೈನಿ ಕೊಲೆ ಆಗಿದೆ. ಶೈನಿನ ಕೊಲೆ ಮಾಡಿದ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ವಾಟ್? ಹೌದಾ ಸರ್? ಹೌದು. ನೋಡ್ರಿ, ಇನ್ಮೇಲೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾಳೆ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ. ನಾವು ಬೆಳಗ್ಗೆನೆ ಮೃತ್ಯುದೀಪಕ್ಕೆ ಪ್ರಯಾಣ ಮಾಡಬೇಕು. ಯು ಕ್ಯಾನ್ ಸೀಟ್ ಎನಿಒನ್ ಬಟ್ ನಾಟ್ ಮೀ. ವೇಟರ್, ಕಮ್ ಆನ್ ಸರ್. ಅಮ್ಮ ವಾಸ್ ಅರೆಸ್ಟೆಡ್ ಇನ್ ವಿಕ್ಟೋರಿಯಾ ಪೀಕ್. ಪ್ಲೀಸ್ ಕಮ್ ಸರ್. ಹೇ, ವಾಟ್ ಇಸ್ ಗೋಯಿಂಗ್ ಆನ್ ಹಿಯರ್? ಐ ವಿಲ್ ಕಾಲ್ ಪೊಲೀಸ್ ನೌ. ನೋ ಪೊಲೀಸ್, ವಿ ಆರ್ ಹಿಯರ್ ಟು ಡಿಸೈಡ್ ಯು. ಡೋಂಟ್ ಶೂಟ್ ಮೀ, ಡೋಂಟ್ ಶೂಟ್ ಮೀ. ಅಮರ್, ಇವರು ನನ್ನ ಬ್ರದರ್. ಹಲೋ, ನಮಸ್ತೆ. ಈಸ್ ಮೈ ಫಾದರ್. ಹಲೋ ಹಲೋ ರೂಪಾ, ನೀನಿಲ್ಲಿ? ನಾನೀಗಿಲ್ಲೇ ಇರೋದು. ನೀವು ಹಾಂಗ್ಕಾಂಗ್ ಬಂದಿದ್ದೀರಿ ಅಂತ ಗೊತ್ತಾಯ್ತು, ನಿಮ್ಗೋಸ್ಕರ ಇಡೀ ಹಾಂಗ್ಕಾಂಗ್ ನೇ ಹುಡುಕ್ಬಿಟ್ಟೆ. ಅದಿರ್ಲಿ, ನಿನಗೆ ಮದ್ರಾಸ್ ನಲ್ಲಿ ಮದುವೆ ಆಗಿ ಹನಿಮೂನ್ ಗೆ ಮೆಕ್ಸಿಕೋಗೆ ಹೋದೆ ಅಂತ ಕೇಳ್ಪಟ್ಟೆ. ಆಗ್ಬೇಕಾಗಿತ್ತು ಅಮರ್, ಆದ್ರೆ ನನ್ ಮನಸ್ ಒಪ್ಪಲಿಲ್ಲ. ನಿಮ್ಮನ್ ಮರೆಯೋಕಾಗದೆ ಮದ್ವೆ ಮಂಟಪದಿಂದ ಓಡ್ ಬಂದ್ಬಿಟ್ಟೆ. ರೂಪಾ, ನೀನ್ ಯಾಕ ಹಾಗ್ ಮಾಡ್ದೆ? ನನಗ್ ನೀವು ಬೇಕು. ನಿಮ್ಮನ್ನ ಹುಡುಕೊಂಡು ಬ್ಯಾಂಗ್ಳೂರ್ಗ್ ಹೋಗಿದ್ದೆ. ಅದೇ ಸಮಯಕ್ಕೆ ನೀವು ಸ್ಕಾಟ್ಲೆಂಡ್ ಯಾರ್ಡ್ ಹೋಗಿದ್ರಿ. ಬರೋದು ಒಂದ್ ವರ್ಷ ಆಗುತ್ತೆ ಅಂದ್ರು. ನಮ್ ತಂದೆ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ರೂಪಾ, ನೀನ್ ಹಾಗ್ ಮಾಡಬಾರ್ದಾಗಿತ್ತು. ನಾನ್ ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಅಡಚಣೆಗಳು ಇತ್ತು, ಮೇನ್ಲಿ ಮೈ ಪ್ರೊಫೆಷನ್. ಅಮರ್, ಒಂದ್ಸಲ ನಿಮಗ್ ನನ್ನ ಮನಸ್ಸನ್ನ ಕೊಟ್ಟ ಮೇಲೆ ಬೇರೆಯವ್ರಿಗೆ ನನ್ನ ಹೃದಯದಲ್ಲಿ ಹೇಗ್ ಜಾಗ ಕೊಡ್ಲಿ? ನಾನ್ ನಿಮ್ಮನ್ನೇ ಮದ್ವೆ ಆಗೋದು, ನನ್ ಕೈ ಬಿಡ್ಬೇಡಿ ಪ್ಲೀಸ್. ರೂಪಾ, ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ವೇ? ಹೌದೌದು, ನೀನೊಂದು ದೊಡ್ಡ ಬಾಂಡ್ ಆಯ್ತಲ್ಲ, ಯಾರನ್ನ ಬೇಕಾದ್ರು ಕಟ್ಕೊಳ್ತೀನಿ ಅಂತ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ಬೋದು, ಸಾಕಾದ್ರೆ ಕೈನೂ ತೊಳಿಬಹುದು. ಮನುಷ್ಯನಿಗೆ ಮರ್ಯಾದೆ ಬೇಕಣ್ಣ, ಮರ್ಯಾದೆ. ರೂಪಾ, ಇಂತ ಹೃದಯನೇ ಇಲ್ದೆ ಇರೋರ್ನ ಪ್ರೀತಿ ಮಾಡೋದಕ್ಕಿಂತ ಈ ವಿಕ್ಟೋರಿಯಾ ಪೀಕ್ ಇಂದ ಬಿದ್ದ ಸತ್ರಾದ್ರೂ ಪ್ರೇಮಕ್ಕಾಗಿ ಪ್ರಾಣ ಕೊಟ್ಲು ಅಂತ ನಿನಗೊಂದು ಸ್ಟ್ಯಾಚು ಮಾಡಿ ಹೋಗೋಬರೋ ಟೂರಿಸ್ಟ್ ಗಳಿಗೆಲ್ಲ ಕಥೆನಾದ್ರೂ ಹೇಳ್ಕೊಂಡು ಕೂತಿರ್ಬೋದು. ನಾನು ನಮ್ಮ ಅಪ್ಪ ಯೋಚನೆ ಮಾಡು. ಅಮರ್, ನಾನು ಇಷ್ಟು ದಿವಸ ನಿಮಗೋಸ್ಕರ ಕಾದಿದ್ದು ನೋ ಯೂಸ್. ರೂಪಾ, ಜನಾರ್ದನ್ ನೀನು ಬರ್ಲಿಲ್ವಲ್ಲ, ಎನಿಥಿಂಗ್ ರಾಂಗ್ ಸರ್? ನಾನು ಹಾಗಾಗಕ್ ಚಾನ್ಸೇ ಇಲ್ಲ. ಜನಾರ್ದನ್ ಬಹಳ ಚಾಲಕ ಆದ ಮನುಷ್ಯ. ರೀನಾ, ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹೆಜ್ಜೆ ಹೆಜ್ಜೆಗೂ ಅಪಾಯ ಇರುತ್ತೆ, ನೀ ನನ್ನ ನೆರಳತನ ನನ್ನ ಫಾಲೋ ಮಾಡಬೇಕು. ಓಕೆ ಸರ್, ಗುಡ್ ಲಕ್, ಬಾಯ್ ಬಾಯ್. ಸಾರಿ ಅಮ್ಮ, ನಾನು ಬರೋದು ಲೇಟ್ ಆಯ್ತು. ಇಟ್ಸ್ ಆಲ್ ರೈಟ್, ಹೊರಡೋಣ. ಆಶಯ ಎಲ್ಲಿ? ಇದು ಬಂದೆ ತಗೊಳ್ಳಿ, ನಿಮ್ಗೊಂದು ನಿಮ್ಗೊಂದು. ಯಾಕೆ ಮುಖ ಬಿಚ್ಕೊಂಡಿದ್ಯಾ? ನೀವೇ ಹೇಳಿದ್ರಲ್ಲ ಯಾರಿಗೂ ಮುಖ ಕಾಣಿಸ್ಬಾರ್ದು ಅಂತ.
ಅಮರ್, ಅದೇ ಗುಹೆ ಎಂಟ್ರೆನ್ಸ್. ಅಲ್ಲಿಂದ ಒಳಗಡೆ ಹೋದ್ರೆ ಜಗದೀಶ್ ಇಟ್ಟಿರೋ ಜಾಗ ಅಲ್ಲೇ ಇರೋದು. ಬನ್ನಿ ಹೋಗೋಣ. ಥ್ಯಾಂಕ್ ಯು ಜನಾರ್ದನ್, ನೀವು ನನಗೆ ದಾರಿ ತೋರಿಸಿದ್ದೀರಾ. ಆ ಉಪಕಾರಕ್ಕೆ ನಿಮಗೂ ನಾನು ದಾರಿ ತೋರಿಸ್ಬೇಕಲ್ಲ. ನನಗೆ ದಾರಿ? ನಾನೆಲ್ಲ ಹೋಗ್ಬೇಕು? ಈ ಭೂಲೋಕನ ಬಿಟ್ಟು ಯಮಲೋಕಕ್ಕೆ ಹೋಗ್ಬೇಕು ಮಿಸ್ಟರ್ ಡೂಪ್ಲಿಕೇಟ್ ಜನಾರ್ದನ್. ನನ್ನನ್ನ ಯಮಲೋಕಕ್ಕೆ ಕಳಿಸ್ತೀಯಾ? ಯಮಲೋಕದ ಬಾಗಿಲಲ್ಲಿ ನೀನ್ ನಿಂತಿದ್ಯಾ ಮಿಸ್ಟರ್ ಅಮರ್? ಕಮಾನ್ ಮೂವ್. ನಾನು ಒಂದು ಹೆಜ್ಜೆ ಮುಂದೆ ಇಟ್ರು ನಿನ್ನ ಕತೆ ಇಲ್ಲಿಗೆ ಮುಗಿಯುತ್ತೆ. ಕಮಾನ್. ಓಕೆ. ವೆಲ್ ಡನ್ ರೀನಾ. ಥ್ಯಾಂಕ್ ಯು ಸರ್. ಅಮರ್ ಏನಿದು? ನಥಿಂಗ್ ಆಶಾ. ರೀನಾ ಆ ಮಾಸ್ತಗೆ ಅವನು ಡೂಪ್ಲಿಕೇಟ್ ಜನಾರ್ದನ್, ನೀನು ಡೂಪ್ಲಿಕೇಟ್ ಆಶಾ ಅಂತ ನನಗೆ ಗೊತ್ತು. ತಮಾಷೆ ಮಾಡ್ತಾ ಇದ್ದೀರಾ ರೀನಾ? ನಮ್ ಪ್ಲಾನ್ ಪ್ರಕಾರ ಇವಳನ್ನು ಮುಗಿಸ್ಬಿಡು. ಎಸ್ ಸರ್. ಅಮರ್ ನಿಮ್ಮ ಬುದ್ಧಿ ಸರಿಯಾಗಿದೆ ತಾನೆ? ನನಗೆಲ್ಲ ಸರಿಯಾಗೇ ಇದೆ. ರೀನಾ ಶೂಟ. ಎಸ್ ಸರ್. ಅಯ್ಯಯ್ಯೋ ಅಯ್ಯೋ ಅಮ್ಮ ತಾಯಿ ಸ್ವಲ್ಪ ಇರು. ಇವ್ರಿಗೇನೋ ಬುದ್ಧಿ ಸರಿಯಾಗಿಲ್ಲ ಹಾಗೆ ಮಾತಾಡಿದ್ರು ಅಂದ್ರೆ ನೀನು ಹಾಗೆ ಆಡೋದ? ಇವರು ಶೂಟ್ ಅನ್ನೋದು ನೀನ್ ಎಸ್ ಅನ್ನೋದ? ಅಮರ್ ಏನಿದು? ಮಾಸ್ಕ್ ಮಾಸ್ಕ್ ಇಲ್ಲ ಅಮರ್, ನನ್ನ ನಿಜವಾದ ಆಶಾನೆ. ಕಮಾನ್. ಅಯ್ಯೋ 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 ಹತ್ರ ಬರ್ಬೇಡಿ ರಾಘವೇಂದ್ರ, ನನ್ ಕಾಪಾಡಪ್ಪ. ನೀನು ರಾಘವೇಂದ್ರ ಮಂತ್ರಾಲಯ, ಇದು ಹಾಂಗ್ಕಾಂಗ್, ಇಲ್ಲಿಗೆ ಬರಲ್ಲ. ತಗೆ ಮಾಸ್ಕ್. ಮಾಸ್ಕ್ ಇಲ್ಲಿದೆ. ಅಮರ್ 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 ನನ್ನ ನಿಜವಾದ ಆಶಾನೆ. ಇಲ್ಲೋಡು 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 ಮಾಸ್ಕ್ ಇದ್ರೆ ತಾನೆ. ಡೂಪ್ಲಿಕೇಟ್ ಯಾವ್ದು ಒರಿಜಿನಲ್ ಯಾವ್ದು ಅಂತ ನನಗೆ ಗೊತ್ತು. ಮಾಸ್ಕ್ ತೆಗೆದು ಹೇಗೆ ಅಂತ ನನಗೆ ಗೊತ್ತು. ಇದು ಡೂಪ್ಲಿಕೇಟ್. ನಾನು ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್. ಅದು ಈಗ ಗೊತ್ತಾಗುತ್ತೆ. ಅಯ್ಯೋ ಈಗ ನಾನ್ ಒರಿಜಿನಲ್ ಅಂತ ಗೊತ್ತಾಯ್ತಾ? ನನ್ ಜೀವನೇ ಹೋಯ್ತು. ಒರಿಜಿನಲ್ ನೀವು ಒರಿಜಿನಲ್. ಹೌದಾ? ಹೌದು. ಇಬ್ರು ಒರಿಜಿನಲ್. ಆಶಾ ಎಲ್ಲೋದ್ಲು? ಆಶಾ, ಆಶಾ ನೋಡ್ದ್ಯಾ? ಇಲ್ವಲ್ಲ. ಅವಳೆಲ್ಲೂ ಕಾಣಿಸ್ತಾ ಇಲ್ವಲ್ಲ.
ಅವರದೇ ಕೆಲಸ ಇರಬಹುದು ಸರ್. ಆಕೆನ ಬೇರೆ ದಾರಿಯಿಂದ ಒಳಗಡೆ ಕರ್ಕೊಂಡು ಹೋಗಿದ್ರೆ ಓಕೆ. ಕಮ್ ಆನ್. Agent 99? Yes. I am Agent Amar from India. Agent from India? Yes. Amar? ರಾಜಾರಾಮ್, ಜೀನ್ಸ್ ಬಾಂಬ್ ಫಾರ್ಮುಲಾ ವ್ಯವಹಾರದಲ್ಲಿ ನನಗೂ ನಿನಗೂ ಅಗ್ರಿಮೆಂಟ್ ಆದ ಪ್ರಕಾರ ನೀನು ನಿಮ್ಮ ಅಣ್ಣನ್ನು ಕರೆಸಲಿಲ್ಲ, ಆ ಮೂರನೇ ಪಾರ್ಟ್ ಫಾರ್ಮುಲಾನು ತಂದು ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾನು ನಿನಗೆ ಬೇಕಾದಷ್ಟು ಹಣ ಕೊಟ್ಟಿದ್ದೀನಿ. ಇದಕ್ಕೆ ನೀನೇನು ಹೇಳ್ತೀಯಾ? ನೋಡು, ಯಾವುದೋ ಕೆಟ್ಟಗಳಿಗೇನಲ್ಲಿ ದುರಾಸೆಗೋಸ್ಕರ ನಾನು ಅದನ್ನು ಒಪ್ಕೊಂಡ್ಬಿಟ್ಟೆ. ಈಗ ನನಗೆ ಅರ್ಥವಾಗ್ತಾ ಇದೆ ತಾಯ್ನಾಡಿಗೆ ಮೋಸ ಮಾಡ್ತಿದ್ದೀನಿ ಅಂತ. ನೋಡು, ನಮ್ಮಣ್ಣ ಪ್ರಪಂಚದಲ್ಲಿ ಕೀರ್ತಿಶಾಲಿ ಆಗಿದ್ದಾನೆ. ಅವನ ರಕ್ತ ಹಂಚಿಕೊಂಡು ಬಿಟ್ಟಿರೋ ನಾವು ಅವನಿಗೆ ಮೋಸ ಮಾಡೋದಿಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡು, ಯಾಗಾದ್ರೂ ಮಾಡಿ ನಿನ್ನಣ್ಣನ್ನ ತೀರಿಸ್ತೀನಿ. ಹಾ, ಒಂದ್ ಕೆಲಸ ಮಾಡು, ನಿಮ್ಮಿಬ್ಬರನ್ನು ಬಿಟ್ಟು ಬಿಡ್ತೀನಿ.
ಈಗ್ಲೇನೆ ನಿಮ್ ಅಣ್ಣನಗೊಂದು ಫೋನ್ ಮಾಡಿ ಆ ಮೂರನೇ ಪಾರ್ಟ್ ಫಾರ್ಮುಲಾನ ತರಿಸ್ಬಿಡು, ಇಲ್ಲ ನಿಮ್ ಅಣ್ಣನ್ನ ಇಲ್ಲಿಗೆ ಬರೋಕ್ ಹೇಳು. ಈ ಎರಡೂ ಆಗದೆ ಹೋದ್ರೆ ನೀವಿಬ್ರು ಇಲ್ಲಿಂದ ಜೀವ ಸಹಿತ ಹೋಗಕ್ ಸಾಧ್ಯನೇ ಇಲ್ಲ. ಅಂಕಲ್ ಬೇಡಿ, ನಮ್ಮನ್ನು ಕೊಂದ್ ಹಾಕಿದ್ರೆ ಪರವಾಗಿಲ್ಲ, ಸಂತೋಷದಿಂದ ಪ್ರಾಣ ಬಿಡೋಣ, ಆದ್ರೆ ದೇಶ ದ್ರೋಹದ ಕೆಲಸ ಮಾತ್ರ ಮಾಡಬೇಡಿ. ಟೇಕ್ ಹರ್ ಬ್ಯಾಕ್ ಅಂಕಲ್. ಬೇಡಿ ಪ್ಲೀಸ್, ಪ್ಲೀಸ್ ಬೇಡ. ರಾಜಾರಾಮ್ ಏನ್ ಯೋಚನೆ ಮಾಡ್ತಾ ಇದೀಯಾ? ಫೋನ್ ಮಾಡು. ಇಲ್ದೆ ಹೋದ್ರೆ ನನ್ನ ವಿಷಯ ನಿನಗೆ ಗೊತ್ತಲ್ಲ, ಅನ್ಯಾಯವಾಗಿ ಪ್ರಾಣ ಕಳ್ಕೋಬೇಡ. ಹಲೋ, ಮೋಹನ್ ರಾವ್ ಸ್ಪೀಕಿಂಗ್. ನಾನಣ್ಣ ರಾಜ ಮಾತಾಡ್ತಿರೋದು. ಏನು ಚೆನ್ನಾಗಿದ್ಯಾ? ಆಸೆ ಚೆನ್ನಾಗಿದ್ದಾಳ? ಚೆನ್ನಾಗಿದ್ದೀವಣ್ಣ. ಆಮೇಲೆ ಅಣ್ಣ ಆ ಫಾರ್ಮುಲಾ ಇದೆಯಲ್ಲ, ಅದೇ ಮೂರನೇ ಪಾರ್ಟು. ಮೂರನೇ ಪಾರ್ಟು? ಮೂರನೇ ಪಾರ್ಟು ನಿನ್ಗೆ ಹಾಕದು? ನಿನ್ನ ಹತ್ರನೇ ಇದೆ ತಾನೇ? ನನ್ನ ಹತ್ರನೇ ಇರೋದು, ನಿನ್ಗೆ ಹಾಕದು? ಒಳ್ಳೇದಣ್ಣ ಒಳ್ಳೇದು, ಒಂದ್ ಕೆಲಸ ಮಾಡೋಣ, ಅದನ್ನ ಯಾರು ಏನೇ ಮಾಡಿದ್ರು ಯಾರಿಗೂ ಕೊಡ್ಬೇಡಣ. ಏನ ಹೇಳ್ತಿರೋದು? ಯಾರಿಗೂ ಕೊಡ್ಬೇಡ. ನಾನ್ ಮಾಡಿ ತಪ್ಪು ಪ್ರಾಯಶ್ಚಿತ್ತವನ್ನು ಮುಸ್ತಿದ್ದೀನಿ. ಹಲೋ ಹಲೋ ಹಲೋ, ಜಗದೀಶ ಇದು ಬಾವಲಿ ಇರೋ ಜಾಗ ಕಣು. ಒಂದು ಸಾರಿ ಈ ಜಾಗಕ್ಕೆ ಕಾಲಿಟ್ಟ ಮೇಲೆ ಅವನು ನಮ್ ಕಣ್ಣಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ನೀನು ಯಾವುದೇ ಪಾತಾಳದಲ್ಲಿ ಅಡಗಿದ್ರು ನನ್ನ ಪಾದದ ಹತ್ರ ತಂದು ಬಿಸಾಕ್ತಾರೆ ನಮ್ಮವರು. ಹೇಳು, ಎಲ್ಲಿಟ್ಟಿದ್ಯಾ ಬ್ಲಾಕ್ ಡೈರಿ? ಹೇಳೋ. ನಮ್ಮ ದೇಶಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ನಿಮ್ಮ ಅಂಡರ್ ವರ್ಲ್ಡ್ ಚರಿತ್ರೆ ತುಂಬಿರೋ ಆ ಬ್ಲಾಕ್ ಡೈರಿ ಮಾತ್ರ ಯಾವ ಕಾರಣಕ್ಕೂ ಕೊಡೋದಿಲ್ಲ. ಹೇಳು, ದೇರ್ ಇಸ್ ಬ್ಲಾಕ್ ಡೈರಿ? ನೋ. ಕಮಾನ್ ಹೇಳು. ಹೇಳ್ತೀನಿ ಹೇಳ್ತೀನಿ. ಹಾಗ ಬಾ ದಾರಿಗೆ. ಕಮಾನ್. ಬ್ಲಾಕ್ ಡೈರಿ ಎಲ್ಲಿದೆ ಅಂತ ಅಮರ್ ಗೊತ್ತು. ನೀನೇನ್ ಹೆದರ್ಕೋಬೇಕಾಗಿಲ್ಲ, ಅಮರ್ ಅದನ್ನ ಹುಡುಕಿ ತಗೊಂಡ್ ಇಲ್ಲಿಗೆ ಬರ್ತಾನೆ. ಗುಡ್, ವೆರಿ ಗುಡ್. ಜಗದೀಶ್ ಎಂತ ಕೆಲಸ ಮಾಡ್ಬಿಟ್ಟು ಜಗ್ಗು, ಪ್ರಾಣಕ್ಕೆ ಹೆದ್ರಿ ಇಂತ ಪಾಪದ ಕೆಲಸ ಮಾಡ್ಬೇಕಾ? ನಾನೇನ್ ದೇಶದ್ರೋಹದ ಕೆಲಸ ಮಾಡಿಲ್ಲ, ಅಮರ್ ಡೈರಿ ಜೊತೆ ಹಾಂಗ್ಕಾಂಗ್ ಪೊಲೀಸ್ ಮೇಲೆ ಕರ್ಕೊಂಡ್ ಬರ್ತಾನೆ. ಯಾವುದೇ ಕಾರಣಕ್ಕೂ ಅಮರ್ಗ ಡೈರಿ ಸಿಗಬಾರ್ದು. ಅಮರ್ಗ ಡೈರಿ ಸಿಗೋಕ್ ಮೊದಲೇ ನೀನ್ ಅವನ್ ಹಿಡಿದು ನನ್ನ ಹತ್ರ ತರ್ಬೇಕು.
ಹ್ಯಾಂಡ್ಸ್ ಅಪ್. ವೆಲ್ಕಮ್ ಏಜೆಂಟ್ ಅಮರ್, ವೆಲ್ಕಮ್. ಈಗ ನನ್ನ ಸಾಮರ್ಥ್ಯ ಏನು ಅಂತ ಗೊತ್ತಾಯ್ತಾ? ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅಡಗಿದ್ರೂ ನಿನ್ನ ಹಿಡಿದು ತರಿಸೋ ಶಕ್ತಿ ನನಗಿದೆ. ಈಗ ನಿನ್ನ ಯಾತಕ್ಕೆ ತರಿಸಿದ್ದೀನಿ ಗೊತ್ತಾ? ಹಾವು ಹೆಡೆ ಎತ್ತಿ ಗರ್ಡನ್ಗೆ ತಾನಿರೋ ಸ್ಥಳನ ತಾನೇ ತೋರಿಸುತ್ತಂತೆ. ನಿನ್ನ ಮೃತ್ಯು ದೇವತೆನ ಇನ್ವಿಟೇಷನ್ ಕೊಟ್ಟು ಕರೆಸ್ಕೊಂಡಿದ್ಯಾ ನನ್ನ ಮೂಲಕ? ಶಾಬಾಸ್, ನಿಜವಾಗ್ಲೂ ನೀನು ನನಗೆ ಸರಿಯಾದ ಎದುರಾಳಿ. ಸಾವಿನ ಅಂಚಿನಲ್ಲಿದ್ರೂ ನಿನ್ನ ಧೈರ್ಯನ ಮೆಚ್ಚಬೇಕಾದ್ದೆ. ನಿನ್ನಂತ ಸಾಹಸ ಯುವಕನ ಕೊಲ್ಲೋಕೆ ನನಗೆ ಇಷ್ಟ ಇಲ್ಲ. ಇದುವರೆಗೂ ಆದದನ್ನೆಲ್ಲ ಮರೆತು ಒಂದು ಒಪ್ಪಂದಕ್ಕೆ ಬರೋಣ. ಓಕೆ ಓಕೆ ಮಿಸ್ಟರ್ ಬಾವಲಿ, ನೀನೀಗಲೇ ನನಗೆ ಸರೆಂಡರ್ ಆಗೋದಾದ್ರೆ ನಿನಗೆ ಕೊಡೋ ಶಿಕ್ಷೆಯಲ್ಲಿ ಸ್ವಲ್ಪ ರಿಯಾಯಿತಿ ತೋರಿಸಿ ಅಂತ ನಾನೇ ರೆಕಮೆಂಡ್ ಮಾಡ್ತೀನಿ. ನಾನು ಸರೆಂಡರ್ ಆಗಬೇಕಾ? ಇಡೀ ಪ್ರಪಂಚನೇ ನನಗೆ ಸರೆಂಡರ್ ಆಗಬೇಕು. ಜೀನ್ಸ್ ಬಾಂಬ್ನಿಂದ ನನಗೆ ವಿರೋಧವಾಗಿರೋ ದೇಶಗಳನ್ನೆಲ್ಲ ಧ್ವಂಸ ಮಾಡಿ ನನ್ನದೇ ಆದ ಚಕ್ರಾಧಿಪತ್ಯನ ಸ್ಥಾಪನೆ ಮಾಡ್ತೀನಿ. ಅದೆಲ್ಲ ನಿನ್ ಹುಚ್ಚ ಕಲ್ಪನೆ ಬಾವಲಿ. ನಿನ್ನ ಕನಸಿನ ಸಾಮ್ರಾಜ್ಯನ ಕಟ್ಟಕ್ ಹೋಗಿ ನಿನ್ ಸಮಾಧಿಗೆ ಹಳ್ಳನ ನೀನೇ ತೋಡ್ಕೋಬೇಡ. ನೀನ್ ಅಲ್ದೆ ಬೇರೆ ಯಾರೇ ಆಗಿದ್ರು ಈ ಮಾತಾಡ ಮುಗಿಸೋಷ್ಟರಲ್ಲಿ ಹೆಣವಾಗಿ ಬಿಡ್ಬೇಕಾಗ್ತಿತ್ತು. ಬಡೋ, ನನ್ನ ತಾಳ್ಮೆ ಕೆಡಿಸ್ಬೇಡ. ಆ ಜಗದೀಶ ನಮ್ ಸೀಕ್ರೆಟ್ ನೆಲ್ಲ ಕಲೆಕ್ಟ್ ಮಾಡಿ ನಿನ್ ಕೈಲಿ ಕೊಟ್ಟಿದಾನಂತೆ, ಅದೆಲ್ಲಿಟ್ಟಿದ್ಯಾ ಹೇಳ್ಬಿಡು. ನಿನ್ನ ಈ ದ್ವೀಪಕ್ಕೆ ರಾಜನನ್ನಾಗಿ ಮಾಡಿ ನಾನು ನಿನಗೆ ಸೇವಕನಾಗಿರ್ತೀನಿ. ಎಲ್ಲಿದೆ ಡೈರಿ? ಅದು ಇರಬೇಕಾಗಿದ್ದ ಜಾಗದಲ್ಲಿದೆ. ಇನ್ ಎರಡು ದಿನದಲ್ಲಿ ಸೇರಬೇಕಾಗಿದ್ದ ಜಾಗ ಸೇರುತ್ತೆ. ಆಮೇಲೆ ನೀವೆಲ್ಲ ನೇಣಗಮದಲ್ಲಿ ನೇತಾಡಬೇಕಾಗಿತ್ತೆ. ಸಿದ್ಧವಾಗಿರಿ. ನೀನು ಕೊಡಬೇಕು ಟ್ರೀಟ್ಮೆಂಟ್ ಕೊಟ್ಟರೇನೆ ನೀನು ಬಾಯಿ ಬಿಡೋದು. ಬೌಲಿ, ಸ್ಟಾಪ್ ಇಟ್ ಬೌಲಿ, ಸ್ಟಾಪ್ ಇಟ್. Please stop it, Bowley, stop it! Do it, come on! Tell me about the Benny! Hello! Chingalung Cemetery le, Chanti Kashta Samadhi le, Adairi de. Chingalung Cemetery, John Dikashto Samadhi Hatra. Hey, put him down. Put him in the cell. Shall I get the black dairy? No. Neenu kote meliru. Yes, sir. Jackson. Yes, boss. Chunglong Cemetery nada aithe. Black dairy chamin. Go. Okay, boss. ಏಜೆಂಟ್ ಅಮರ್, ಈ ಬಾವಲಿನ ಹಿಡಿಯೋಕ್ ಬರೋರ್ಗೆಲ್ಲ ಇದೇ ಗತಿ. ಆ ಡೈರಿ ಬರೋವರೆಗೂ ನೀನಿಲ್ಲೇ ತಂಪಾಗಿರೋವರೆಗೂ ನಾನು ನಿನ್ನ ಪ್ರೇಯಸಿ ಜೊತೆ ಸರಸ ಆಡ್ತಾ ಇರ್ತೀನಿ. ಜಾಕ್. ಎಸ್ ಬಾಸ್. ಅವ್ರನ್ನು ಕರ್ಕೊಂಡ್ ಬಾ, ಸಂತೋಷವಾಗಿ ಕಣ್ ತುಂಬಾ ನೋಡ್ತಾ ಇರ್ಲಿ. ಓಕೆ ಬಾಸ್. ಮನಾನ ಈ ಲೋಡಾ ಇಂಕೋಯ್ ಮಾಚಿ ಮರ್ದಗ ಕರ್ತಿಕೆಯಲ್ಲಿ ಬಿ ಡೋಕ್ರಿ.
ಅಯ್ಯೋ ಪಾಪಿ, ಹೂವ ಸಾಮ್ರಾಣಿ ಹಾಕೋ ದೇವರಿಗೆ ಮನುಷ್ಯನೇ ಬಲಿ ಕೊಡ್ತೀನೋ ನೀನು? ನಿನ್ನು ಬಲಿ ಕೊಡ್ತೀನಿ ಕಡೆ. ಡೈ ಕಕಾಯ ನೀಡೋಕ್ರಿ ಸಾಯ್ತಿನಲ್ಲೇ. ಅಯ್ಯೋ ಅಯ್ಯೋ ಸತ್ತೋಯ್ತಿನಲ್ಲೋ. ಬೇಡಪ್ಪ ಕೊಲ್ಬೇಡ, ನನ್ನ ಕೊಲ್ಬೇಡ್ರು. ಅಯ್ಯೋ ಮುಕ್ಕಟ ಮಗನ ಬಿಡ ಬಾವಲಿ. ಬಾಯಿ, ನನ್ನ ಹತ್ರ ಇದ್ಕೊಂಡು ನನಗೆ ದ್ರೋಹ ಮಾಡಿ ಈಗ ಬಾಯ್ ಬಡ್ಕೋತಾ ಇದೀಯ? ಹೌದು ಕಣೋ, ಇಂಡಿಯಾ ಬರ್ಬೇಕಾದ್ರೆ ಅರ್ಜೆಂಟ್ಗೆ ಅರ್ಜೆಂಟ್ಮೆಂಟ್ಗೆ ನನ್ ಕರ್ಕೊಂಡ್ಬಂದ್ಬಿಟ್ಟೆ. ಈಗ ನನ್ ಕಂಡ್ರೆ ಇನ್ನೊಂದ್ ಹುಡುಗಿ ನೆರೆದಾಗ್ತಿದ್ರೆ ನಾನು ಕಣ್ ಮುಚ್ಕೊಂಡು ಕೂತ್ಕೊಳ್ಳೇನು? ಕೂತಿರ್ಬೇಡ, ಒಂದೇ ಸಲ ಮೇಲಕ್ಕೆ ಹೋಗ್ಬಿಡು. ದೋಮುಲ ಕರ್ತಿಕೆಯಲ್ಲಿ ಬಿಡೋಗ್ರಿ. ಅಯ್ಯಯ್ಯೋ, ಹೊಕ್ಕುಣಗಳಲ್ಲೇ ಕುದುರೆ ಮೇಚ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲಪ್ಪ. ಪ್ರಪಂಚಕ್ಕೆ ರಾಣಿ ಮಾಡ್ತೀರಿ ಅಂತ ಕರ್ಕೊಂಡ್ ಬಂದೇ ಬಾಡಿ ಮಾಡ್ತಾನಲ್ಲಪ್ಪ. ಅಯ್ಯೋ ಅಮ್ಮ, ಇವಳು ಇನ್ಮೇಲೆ ನನ್ನ ಜೊತೆಲೇ ಇರ್ತಾಳೆ ಅಲ್ವಾ ಡಾರ್ಲಿಂಗ್? ಆಶಾ, ನಿನ್ನ ಕಣ್ಣು ಮುಂದೇನೆ ನಿನ್ನ ಪ್ರಿಯಕರನ ಸಾವನ್ನ ಆನಂದವಾಗಿ ನೋಡು. ಡಾಯ್ ನಾಯ್ಡ ಆಯ್ತಾ ಇರಿ. ಇನ್ನೊಂದ್ ನಿಮಿಷದಲ್ಲಿ ಪಾಟ್ ಕೆಟ್ಟ ವಿಷಯ ಗಮನ ಪ್ರತಿಗೀತ ಫಾರ್ಮುಲಾ ಕಿಡಿದು ಬಿಸಿ. ಫಾರ್ಮುಲಾ ಕೆಟ್ಟ ವಿಷಯ ಜೀನ್ಸ್ ಪಂಪ್ ಫಾರ್ಮುಲಾ ಕಂಡಿಡಿದು ಬಿಟ್ರಂತೆ. ನಾನು ಆಸೆ ಪಟ್ಟ ಜೀನ್ಸ್ ಬಾಂಬ್ ಫಾರ್ಮುಲಾ ಸಿಕ್ಕಬಿಡ್ತು. ಗುಡ್, ವೆರಿ ಗುಡ್. ಅಮಾರ್, ಮೈಕ್ರೋ ಫಿಲಂ ನಲ್ಲಿದ್ದ ಫಾರ್ಮುಲಾ ಯಾರ ಕೈಗೆ ಸಿಕ್ಕಿದ್ರು ಅದನ್ನು ತಯಾರಿಸಕ್ ಆಗದೆ ಇರೋ ಹಾಗೆ ಮಿಕ್ಸಿಂಗ್ ಐಡಿಯಾನೇ ಕೊಟ್ಟಿರಲಿಲ್ಲ ನಿಮ್ಮ ಸೈಂಟಿಸ್ಟ್. ಆದ್ರೆ ನಮ್ ಸೈಂಟಿಸ್ಟ್ ಮೊಟೋಟೊ ಮೋಸೋ ಅದರ ವಿಧಾನನ ಕಂಡು ಹಿಡಿದು ಬಿಟ್ಟ. ಇನ್ಮೇಲೆ ಇಡೀ ಪ್ರಪಂಚನೇ ನನ್ನ ಕೈಲಿದೆ, ಅದರ ಅಧಿಪತಿ ನಾನೇ. ಮೊಟೋಟು, ಜೀನ್ಸ್ ಬಾಂಬ್ ತಿಯಾವರಿ ಸಲಾಕೆ ತಾಡಮ ನನ್ನದಾವು ರೋತೋ. ಆಶಾ, ಈ ಪ್ರಪಂಚಕ್ಕೆ ನಾನೇ ರಾಜ, ನೀನೇ ರಾಣಿ. ಏ ಅಮರ್, ನಿನ್ನ ಸಾಹಸಗಳೆಲ್ಲ ಸಂಪೂರ್ಣವಾಗಿ ಸತ್ತೋಯ್ತು. ಯಾವ ಫಾರ್ಮುಲಾ ಹುಡ್ಕೊಂಡು ನೀನು ಇಲ್ಲಿಗೆ ಬಂದಿಯೋ ಅದೇ ಫಾರ್ಮುಲಾಯಿಂದ ನಿಮ್ಮೆಲ್ಲರನ್ನು ಸರ್ವನಾಶ ಮಾಡ್ತೀನಿ. ತುಂಬಾ ನಗಬೇಡ ಬಾವಲಿ, ನಿನ್ನ ಹತ್ರ ಇರೋ ಮೈಕ್ರೋ ಫಿಲಮ್ ನಮ್ಮ ದೇಶಕ್ಕೆ ತಗೊಂಡೋಗೋವರೆಗೂ ನನ್ನನ್ನು ನಿನ್ ಸಾಯಿಸಕ್ ಸಾಧ್ಯನೇ ಇಲ್ಲ. ತೆಗಿಯೋಕ್ ಸಾಧ್ಯ ಇಲ್ವಾ? ನಾನು ತೆಗೆದು ತೋರಿಸ್ತೀನಿ. ಮೊಟೋಟೋ ದಾಯ್ನ ಫಾರ್ಮುಲಾ ಈರವರವ ಬುಡೇರುಲೇಮೆ ನಾದುಗೇರಿಯ ಗೀಕರಿ ಗೀಕರಿ ಗೀರರಾಗಬೇ. ಅರ್ಥ ಆಯ್ತೇನ್ರಪ್ಪ, ನಿಮಗೆಲ್ಲ ಅರ್ಥ ಆಗ್ಬೇಕು. ಈ ಫಾರ್ಮುಲಾ ನಮ್ಮೆಲ್ಲರ ತಲೆ ಮೇಲೂ ಸುರಿತಾನಂತೆ. ಹಿರನಾಕವೇ ಅವ್ರನ್ನೇನು ಮಾಡ್ಬೇಡಿ, ಪ್ಲೀಸ್ ಲಿವ್ ಹಿಮ್. ಬಾಸ್, ವಾಟ್ ಅಬೌಟ್ ಬ್ಲ್ಯಾಕ್ ಬೇರಿ? ಮೊಟಾಟೋ ಸ್ಟಾಪ್ ಇಟ್. ಆ ಬ್ಲ್ಯಾಕ್ ಡೈರಿ ಬರೋವರೆಗೂ ವೇಟ್ ಮಾಡೋಣ. ನೋಡಿದ್ಯ ಬಾವಲಿ, ನನ್ನನ್ನ ಅಷ್ಟು ಸುಲಭವಾಗಿ ಸಾಯಿಸಕ್ ಸಾಧ್ಯ ಇಲ್ಲ. ಆ ಡೈರಿ ಬರೋವರೆಗಾದ್ರೂ ನಾನು ಬದುಕಿರ್ಲೇಬೇಕಲ್ಲ. ಬಂದ ಮೇಲೆ ದೇವರಿದ್ದಾನೆ. ದೇವ್ರು? ಈಗ ಈ ಜಗತ್ತಿಗೆ ನಾನೇ ದೇವ್ರು ಕಣ. ಬಾಸ್, ಡೈರಿ ಕಿತುವಿ, ಡೈರಿ ಕಿತುವಿ ಗತೊಳ್ಳಿ ಬಾಸ್. ಓ ಬ್ಲಾಕ್ ಡೈರಿ, ಮಟಾಟು ಬ್ಲಾಕ್ ಡೈರಿ ಕಿಟ್ ಟು ಬಿಸಿ. ಡೋಂಟ್ ವೇಸ್ಟ್ ದಿ ಟೈಮ್, ಓರ್ ದಿ ಫಾರ್ಮುಲಾ. ಬಾವಲಿ, ಯಾವ್ದಕ್ಕೂ ಆ ಡೈರಿ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಓಪನ್ ಮಾಡಿ ನೋಡು. ಕರೆಕ್ಟ್, ಸಾಯೋ ಸಮಯದಲ್ಲೂ ಒಳ್ಳೆ ಐಡಿಯಾನೇ ಕೊಟ್ಟೆ ಅಲ್ಲ. ಡಾಯ್ ಓಪನ್ ದಿ ಡೈರಿ. Thank you.
ಮೈಕ್ರೋಫಿಲಂ ಏನಿದೆ ದೇವರ ಇದೆ ಅದೆ ಎಂಜಿಯರ್ ಬಾಂಬ್ Yeah.